ಟೂ ಹಂಡ್ರೆಡ್ ಬಕೆಟ್ ಫೈವ್ ಹಂಡ್ರೆಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯ ರಘುನಾಥ್ ಈಗ ಹೆಡ್ಲೈನ್ಸ್ ಟಿಕೆಟ್ ಗೆ ಹಂಡ್ರೆಡ್ ಸ್ನ್ಯಾಕ್ಸ್ ಬಕೆಟ್ಗೆ ಫೈವ್ ಹಂಡ್ರೆಡ್ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ಲೂಟಿಕೋರದ್ದೇ ದರ್ಬಾರು ಒಂದು ಲೀಟರ್ ವಾಟರ್ ಬಾಟಲ್ಗೂ ಐವತ್ತು ರೂಪಾಯಿ ಸುಲಿಗೆ ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರ ರಚನೆ ವಿಚಾರ ಸಿಎಂ ನೇತೃತ್ವದಲ್ಲಿ ಸಭೆ ಆರಂಭ ಕಾನೂನು ಜನ ತಜ್ಞರು ಸಚಿವರು ಮೀಟಿಂಗ್ಗಾಲಿ ಭಾಗಿ ಕೇಂದ್ರದಲ್ಲಿ ಇದ್ದಿದ್ದು ಮಾಸ್ಟರ್ ಪ್ಲಾನ್ ಬಜೆಟ್ ಮಂಡಿಸೋದರ ಬಗ್ಗೆ ಕುಮಾರಸ್ವಾಮಿಗೆ ಡೌಟ್ ಸಂಜೆ ದೋಸ್ತಿ ಸರ್ಕಾರದಿಂದ ಸಮನ್ವಯ ಮೀಚ ಮಂಡ್ಯ ಎಂಪಿ ಕ್ಷೇತ್ರದಿಂದ ದೇವೇಗೌಡರು ಸ್ಪರ್ಧಿಸಲಿ ಜೆಡಿಎಸ್ನಿಂದ ಅಂಬರೀಷ್ ನಿಲ್ಲಿಸುವ ವಿಚಾರ ವರಿಷ್ಠರಿಗೆ ಬಿಟ್ಟದ್ದು ಪಾಂಡವಪುರದಲ್ಲಿ ಸಚಿವ ಪುಟ್ಟರಾಜು ಅಭಿಮತ ಬೆಂಗಳೂರಿನಲ್ಲಿ ಫ್ಲೆಕ್ಸ್ ಬ್ಯಾನರ್ಸ್ ಭರಾಟೆಗೆ ಬ್ರೇಕ್ ಅಕ್ರಮವಾಗಿ ಕಟೌಟ್ಗಳು ಹಾಕದಂತೆ ಖಡಕ್ ವಾರ್ನಿಂಗ್ ತೆರವು ಕಾರ್ಯಕ್ಕೆ ಆದೇಶಿಸಿದ ಡಿಸಿಎಂ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ಹಗಲು ದರೋಡೆ ನಡೀತಿದೆ ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ರಾಜ್ಯದ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ಹಗಲು ದರೋಡೆ ನಡೆದಿದೆ ಮಾಲ್ಗಳಲ್ಲಿ ಹಾಡ ಹಗಲೆ ಗ್ರಾಹಕರಿಂದ ಸುಲಿಗೆ ನಡೆಯುತ್ತಿದೆ ಸಿನಿಮಾ ಟಿಕೆಟ್ ಇನ್ನೂರು ರೂಪಾಯಿ ಆದರೆ ಸ್ನ್ಯಾಕ್ಸ್ ಕೌಂಟ್ರಿಗೆ ಸಾವಿರಾರು ರೂಪಾಯಿ ಚೆಲ್ತಾರೆ ಜನ ಒಂದು ಚಿಕ್ಕ ಪಾಪ್ಕಾರ್ನ್ಗೆ ಮುನ್ನೂರಿಂದ ಐನೂರು ರೂಪಾಯಿ ಪೀಕ್ತಾರೆ ಪಾಪ್ಕಾರ್ನ್ ಜೊತೆ ಕೂಲ್ ಡ್ರಿಂಕ್ಸ್ ಕೊಟ್ಟರೆ ಐನೂರಿಂದ ಆರ್ನೂರು ರೂಪಾಯಿ ಆಗುತ್ತೆ ಇನ್ನು ಎಗ್ ಪಪ್ಸು ವೆಜ್ ಪಪ್ಸು ಚಿಪ್ಸ್ ಕೂಲ್ ಡ್ರಿಂಕ್ಸ್ ಬೆಲೆ ಕೇಳುವಂತಿಲ್ಲ ಮಾರ್ಕೆಟ್ ಬೆಲೆಗಿಂತ ಇಲ್ಲಿ ದುಪ್ಪಟ್ಟು ಬೆಲೆಯನ್ನ ತರಬೇಕಾಗುತ್ತೆ ಮಾಲ್ಗಳಲ್ಲಿ ಸುಲಿಗೆ ನಡೀತಿದ್ರು ಸರ್ಕಾರ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋದು ಜನರ ಪ್ರಶ್ನೆ ರಾಜ್ಯದ ಪ್ರತಿಷ್ಠಿತ ಮಾಲ್ಗಳಲ್ಲಿ ಟಿವಿ ಫೈ ರಿಯಾಲಿಟಿ ಚೆಕ್

ರಾಜ್ಯದ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ಹಗಲು ದರೋಡೆ ನಡೀತಿದೆ ಬಾಲ್ಗಳಲ್ಲಿ ಹಾಡ ಹಾಗಲೇ ಗ್ರಾಹಕರ ನಡೀತಿದೆ ಸುಳಿಗೆ ಸಿನಿಮಾ ಟಿಕೆಟ್ಗೆ ಇನ್ನೂರು ರೂಪಾಯಿ ಕೊಟ್ಟರೆ ಸ್ನಾಕ್ಸ್ ಕೌಂಟರ್ ಗೆ ಸಾವಿರ ರೂಪಾಯಿ ಕೊಟ್ಟು ಜನ ಸ್ನಾಕ್ಸ್ ಖರೀದಿ ಮಾಡ್ತಾರೆ ಒಂದು ಚಿಕ್ಕ ಪಾಪ್ಕಾರ್ನ್ಗೆ ಮುನ್ನೂರು ರೂಪಾಯಿಂದ ಐನೂರು ರೂಪಾಯಿ ಪೀಕ್ತಾರೆ ಇನ್ನೊಂದು ಕಡೆ ಪಾಪ್ಕಾರ್ನ್ ಜೊತೆ ಕೂಲ್ ಡ್ರಿಂಕ್ಸ್ ಕೊಂಡ್ರು ಕೂಡ ಐನೂರಿಂದ ಆರುನೂರು ರೂಪಾಯಿ ಕಟ್ಟಬೇಕಾಗುತ್ತೆ ಅಷ್ಟೇ ಅಲ್ಲ ಎಗ್ ಪಪ್ಸು ವೆಜ್ ಪಪ್ಸು ಕೂಲ್ ಡ್ರಿಂಕ್ಸು ಚಿಪ್ಸು ಬೆಲೆ ಅಂತೂ ಕೇಳುವಂಗೆ ಇಲ್ಲ ಇನ್ನೊಂದು ಕಡೆ ಮಾರ್ಕೆಟ್ ಬೆಲೆಗಿಂತ ಇಲ್ಲಿ ದುಪ್ಪಟ್ಟು ಬೆಲೆಯನ್ನ ತರಬೇಕಾಗುತ್ತೆ ಮಾಲ್ಗಳಲ್ಲಿ ಸುಲಿಗೆ ನಡೆದಿದ್ರು ಕೂಡ ಸರ್ಕಾರ ಮಾತ್ರ ಇಲ್ಲಿವರೆಗೂ ಏನೂ ಕ್ರಮ ಕೈಗೊಂಡಿಲ್ಲ ಈಗಾಗಲೇ ಬೆಂಗಳೂರು ಬೆಳೀತಿದ್ದಂಗೆ ಸಹಜವಾಗಿ ಮಾಲ್ ಕಲ್ಚರ್ಗೆ ಗೆ ಜನ ಅಟ್ರಾಕ್ಟ್ ಆಗ್ತಾರೆ ಆದರೆ ಇಷ್ಟು ಬೆಲೆಯನ್ನು ಕೊಡಬೇಕಾ ಜನ ಇದಕ್ಕೆ ಯಾಕೆ ಸರ್ಕಾರ ಪ್ರಶ್ನೆ ಮಾಡ್ತಿಲ್ಲ ಅನ್ನೋದೇ ಜನರ ಪ್ರಶ್ನೆ ಜೊತೆಗೆ ರಾಜ್ಯದ ಪ್ರತಿಷ್ಠಿತ ಮಾಲ್ಗಳಲ್ಲಿ ಟಿವಿ ಫೈವ್ ಒಂದು ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ ನಮ್ಮ ಪ್ರತಿನಿಧಿ ವಿನಯ್ ಒರಾಯನ್ ಮಾಲ್ ಇಂದ ಚಿಟ್ಚಾಟ್ ಕೂಡ ನಡೆಸಿದ್ದಾರೆ ಬನ್ನಿ ನೋಡೋಣ ಮಲ್ಟಿಪ್ಲೆಕ್ಸ್ ಹೆಸರಿನಲ್ಲಿ ಒಂದು ಸುಲಿಗೆ ರೀತಿಯಾದಂಥ ದಂಧೆ ನಡೀತಾ ಇದೆ ನಾವು ಇಂದು ಬೆಂಗಳೂರಿನ ಅತಿ ಪ್ರತಿಷ್ಠಿತವಾದಂತಹ ಓರಿಯನ್ ಮಾಲ್ ಅಲ್ಲಿದ್ದೀವಿ ಬನ್ನಿ ಓರಿಯಲ್ ಮಾಲ್ನ ಮಲ್ಟಿಪ್ಲೆಕ್ಸ್ನಲ್ಲಿ ಯಾವ ರೀತಿಯಾದಂತಹ ಒಂದು ಸುಲಿಗೆ ದಂಧೆ ನಡೀತಾ ಇದೆ ನಿಗದಿತ ದರಕ್ಕಿಂತಲೂ ಕೂಡ ಯಾವ ರೀತಿಯಾದಂತಹ ದರವನ್ನು ಹೆಚ್ಚಳ ಮಾಡಿ ಜನರ ಕಣ್ಣಲ್ಲಿ ಮಣ್ಣುಗ್ಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವ ರೀತಿಯಾದಂತಹ ಸುಲಿಗೆಯ ಕೇಂದ್ರಗಳಾಗಿ ಮಲ್ಟಿಪ್ಲೆಕ್ಸ್ ಮಾರ್ಪಾಟಾಗಿದೆ ಅನ್ನುವಂತಹ ಒಂದು ವರದಿಯನ್ನು ನಾವು ಟಿ ವಿ ಇವತ್ತು ಕ್ಯಾಂಪೇನ್ ಸ್ಟೋರಿಯನ್ನ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಇಲ್ಲಿ ಅದೇ ಸಿಗಲ್ಲ ನಾರ್ಮೇಲ್ ಹಾಕೊಡೋಲ್ಲ ಬಿಸ್ಲೀಲಿ ಅಥವಾ ಅದು ಬೇರೆ ವಾಟರ್ ಹಾಕಿ ಹಾಕೊಡಲ್ಲ ಬನ್ನಿ ತ ಓರಿಯನ್ ಮಾಲ್ನ ಮಲ್ಟಿಪ್ಲೆಕ್ಸ್ಗಳಲ್ಲಿ ನಾವು ರಹಸ್ಯ ಕಾರ್ಯಾಚರಣೆಯನ್ನು ಮಾಡಿದ್ದೀವಿ ಒಳಗಡೆ ಯಾವ ರೀತಿಯಾದಂಥ ದರಗಳ ನಿಗದಿಯಾಗಿದೆ ಅನ್ನುವಂಥ ಒಂದು ವರದಿಯನ್ನು ಮಾಡಿದೀವಿ ನಿಜಕ್ಕೂ ಅಕ್ಷರ ಸಹ ಹಗಲು ದರೋಡೆ ಅನ್ನುವಂಥದ್ದು ಓರಿಯನ್ನ ಮಲ್ಟಿಪ್ಲೆಕ್ಸ್ಗಳಲ್ಲಿ ಕಂಡು ಬರ್ತಾ ಇರುವಂಥದ್ದು ಸಾಮಾನ್ಯವಾಗಿ ಹೊರಗಡೆ ಒಂದು ವಾಟರ್ ಬಾಟಲ್ ಐನೂರು ಎಮ್ ಎಲ್ ಎ ಬೆಲೆ ಹತ್ತರಿಂದ ಹದಿನೈದು ರೂಪಾಯಿ ಆಗಿದ್ದರೆ ಮಲ್ಟಿಪ್ಲೆಕ್ಸ್ನಲ್ಲಿ ಐ ಐವತ್ತರಿಂದ ಅರುವತ್ತು ರೂಪಾಯಿಗೆ ಒಂದು ವಾಟರ್ ಬಾಟ್ಲನ್ನು ಮಾರ್ತಾರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಬೆಲೆ ಬಾಳುವ ಒಂದು ಸಮೋಸವನ್ನು ನೂರ ಐವತ್ತರಿಂದ ನೂರ ಅರವತ್ತು ರೂಪಾಯಿ ಬೆಲೆಗೆ ಮಾರ್ತಾರೆ ಓರಿಯನ್ನ ಮಲ್ಟಿಪ್ಲೆಕ್ಸಲ್ಲಿ ನೂರ ಐವತ್ತರಿಂದ ನೂರ ಅರವತ್ತು ರೂಪಾಯಿ ನಿಗದಿ ಮಾಡಿ ಹಗಲು ದರೋಡಿಯನ್ನು ಒಂದು ಓರಿಯನ್ನ ಮಲ್ಟಿಪ್ಲೆಕ್ಸ್ಗಳಲ್ಲಿ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಒಂದು ಅಕ್ಷರ ಸಹ ಸುಲಿಗೆ ಕೇಂದ್ರವಾಗಿ ಏನೋ ಓರಿಯನ್ನ ಮಲ್ಟಿಪ್ಲೆಕ್ಸ್ ಮಾರ್ಪಾಡಾಗಿದೆ ಹತ್ತು ಒಂದಕ್ಕಿಂತ ಹತ್ತು ಬೆ ನಿಗದಿ ಪಟ್ಟು ಹತ್ತು ಪಟ್ಟು ಜಾಸ್ತಿಯಾಗಿ ಒಂದು ತಿಂಡಿಗಳ ರೇಟನ್ನು ಮತ್ತು ನೀರಿನ ಪದಾರ್ಥಗಳನ್ನು ಮಾರ್ತಾ ಇರುವಂಥದ್ದು ಓರಿಯನ್ನ ಮಲ್ಟಿಪ್ಲೆಕ್ಸಲ್ಲಿ ಕಂಡು ಬರ್ತಾ ಇರುವಂಥದ್ದು ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ತಿಳಿದು ಬಂದಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ವಿನಯ್ ಕುಮಾರ್ ಕಾಶ್ಮರಾವ್ ಟಿ ಬೆಂಗಳೂರು ಇದು ಒರಾಯನ್ ಮಾಲ್ ಕಥೆ ಆದರೆ ಇನ್ನೂ ಅನೇಕ ಮಾಲ್ಗಳಲ್ಲಿ ನಮ್ಮ ಕೊಲೀಗ್ಸ್ ರಿಯಾಲಿಟಿ ಚೆಕ್ ಅನ್ನು ನಡೆಸಿದ್ದಾರೆ ಅದ್ರ ಬಗ್ಗೆ ಎಲ್ಲ ಕೂಡ ನಾವು ತೋರಿಸ್ತೀವಿ ಆದರೆ ಅದಕ್ಕೂ ಮುಂಚೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ಮೊದಲನೇದಾಗಿ ಉಮೇಶ್ ಬಣಕಾರ ಉಪಾಧ್ಯಕ್ಷರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ನಮ್ಮ ಜೊತೆ ಕೂಡಲು ರಾಮಕೃಷ್ಣ ಸರ್ ಇದ್ದಾರೆ ಸರ್ ನಿರ್ದೇಶಕರು ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ನಮ್ಮ ಜೊತೆ ವಿರೀಶ್ ಸಾಮಾಜಿಕ ಕಾರ್ಯಕರ್ತರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ಸರ್ ನಾವು ಮೊದಲನೇದಾಗಿ ಕಾರ್ಯಕ್ರಮ ನಿಮ್ಮಿಂದ ಪ್ರಾರಂಭ ಮಾಡ್ತೀವಿ ಸಹಜವಾಗಿ ಬೆಂಗಳೂರು ಬೆಳೀತಾ ಇದೆ ಮಾಲ್ ಕಲ್ಚರ್ಗೆ ಜನ ಅಟ್ರಾಕ್ಟ್ ಆಗ್ತಾರೆ ಅದಕ್ಕೆ ಅವ್ರಿಗೆ ಕೊಡುವಂಥ ಕಾರಣಗಳು ಸಾಕಷ್ಟು ಇರುತ್ತೆ ಆದರೆ ಬೇರೆ ಕಡೆ ಟಿಕೆಟ್ ರೇಟ್ಸ್ನ ಕಂಪೇರ್ ಮಾಡಿದ್ರೆ ಸಹಜವಾಗಿ ಮಾಲ್ಸ್ನಲ್ಲಿ ದಿನ ಈಗ ವೆಡ್ನೆಸ್ಡೇ ಡೇ ಅಂದರೆ ಕಮ್ಮಿ ಇರುತ್ತೆ ಸ್ಯಾಟರ್ಡೆ ಸಂಡೇಸ್ ಅಂದರೆ ಇದಕ್ಕಿದ್ದಂಗೆ ಜಾಸ್ತಿ ಇರುತ್ತೆ ಟಿಕೆಟ್ಸ್ ಪ್ರೈಸಸ್ ಕೂಡ ಜಾಸ್ತಿ ಇರೋದನ್ನ ನಾವು ಗಮನಿಸಿದೀವಿ ಅಷ್ಟೇ ಅಲ್ಲ ಆದರೂ ಒಳಗಡೆ ಹೋದರೆ ಇಂಟ್ರಲ್ಲಿ ನಾವು ತಗೊಳ್ಳುವಂಥ ಸ್ನ್ಯಾಕ್ಸ್ ಬೆಲೆ ಅಂತೂ ಕೇಳೋ ಿಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಈಗ ನಾವು ಏನು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನಾವು ಇದ್ವಿ ಆ ಸಂದರ್ಭದಲ್ಲಿ ಅಂದರೆ ನಾಳೆ ತನಕ ಇರ್ತೀವಿ ಆ ಸಂದರ್ಭದಲ್ಲಿ ನಮಗೆ ಬಹಳಷ್ಟು ಅಂದರೆ ತುಂಬ ಜನ ಕೆಲವರು ರೈಟಿಂಗಲ್ಲಿ ಕಂಪ್ಲೇಂಟನ್ನ ಕೊಟ್ಟರು ಇನ್ನು ಕೆಲವರು ಬಂದು ಹೇಳ್ಬಿಟ್ಟು ಹೋಗೋರು ಈ ಥರ ನೆನ್ನೆ ಹೋಗಿದ್ವಿ ಸಾವಿರ ರೂಪಾಯಿ ಏಳ್ನೂರೈವತ್ತು ರೂಪಾಯಿ ಎಂಟುನೂರು ರೂಪಾಯಿ ಈ ರೀತಿ ಎಲ್ಲ ತಗೊತಾ ಇದ್ದಾರೆ ಅಂತೇಳಿ ಸೊ ಇವನ್ನೆಲ್ಲ ಮನಗಂಡು ನಾವು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೇನಿದ್ದಾರೆ ಅವರುಗಳನ್ನೆಲ್ಲ ಕರೆದು ಕೂತ್ಕೊಂಡು ಮಾತಾಡಿಸಿದಾಗ ಅದರಲ್ಲಿ ಬಹಳಷ್ಟು ಮಾಲ್ಗಳ ಒಂದು ವ್ಯವಸ್ಥೆ ಏನಾಗಿದೆ ಅಂದರೆ ಅವ್ರು ಯಾರೂ ಕರ್ನಾಟಕದವರು ಅಲ್ಲ ಅಂದರೆ ಎಸ್ಪೆಷಲಿ ಥೇಟರ್ಗಳನ್ನು ನಡೆಸ್ತಾ ಇರೋರು ಅಂದರೆ ಈಗ ಬಿಲ್ಡಿಂಗ್ ಓನರ್ಗಳು ಕನ್ನಡದವ್ರು ಇರ್ಬೋದು ಆದರೆ ಆ ಥೇಟ್ರ್ಗಳಲ್ಲಿ ಮಾಲ್ ಮಾ ಏನು ಮಾಲ್ಗಳಲ್ಲಿ ಥಿಯೇಟ್ರ್ಗಳು ನಡೆಸ್ತಾ ಇದ್ದಾರೆ ಅವರೆಲ್ಲ ಬಾಂಬೆ ಕಲ್ಕತ್ತಾ ಆ ಕಡೆಲ್ಲ ಇದ್ದಾರೆ ಇವ್ರನ್ನ ಕೇಳಿದಾಗ ಏನು ಹೇಳ್ತಾರೆ ಇಲ್ಲ ಸರ್ ನಾವು ಇದನ್ನು ನಮಗೆ ಹೈಯರ್ ಅಥಾರಿಟಿಗೆ ನಾವು ತಿಳಿಸ್ತೀವಿ ಅಲ್ಲಿಂದ ನಮಗೇನೇ ಇನ್ಸ್ಟ್ರಕ್ಷನ್ಸ್ ಬಂದರೂ ಅದ್ರ ಪ್ರಕಾರನೇ ನಾವು ನಡ್ಕೋಬೇಕಾಗ್ತದೆ ನಾವು ಇಲ್ಲಿ ಯಾವುದೇ ರೀತಿಯಾದಂಥ ತೀರ್ಮಾನಗಳನ್ನ ತೊಗೊಳ್ಲಿಕ್ಕಾಗಲ್ಲ ಅಂದರೆ ರೇಟ್ ಲಿಸ್ಟ್ನ ನಾವು ಮಾಡೋಕ್ಕಾಗಲ್ಲ ಅಲ್ಲಿಂದ ಏನು ಬರ್ತೋ ಅದನ್ನೇ ಮಾಡೋದು ಅಂತ ನೋಡಿ ತುಂಬಾ ಅವ್ರಿಗೆ ನಾವು ಕೇಳ್ಕೊಳ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ವಿ ಯಾವಾಗ ಅದರಲ್ಲಿ ಆಗಲಿಲ್ಲ ಅಂತ ಗೊತ್ತಾಯಿತು ಆ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳನ್ನು ಕಂಡು ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಸಾರಾ ಗೋವಿಂದ ಅವರು ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ಮುಖ್ಯಮಂತ್ರಿಗಳಿಗೆ ಪ್ರೀ ಬಜೆಟ್ ಮೀಟಿಂಗ್ನಲ್ಲಿ ನಾವು ಅವರಿಗೆ ಒಂದು ಲೆಟ್ರನ್ನ ಕೊಟ್ವಿ ಅಂದರೆ ಏನೆಲ್ಲ ಆಗಬೇಕಾಗಿದೆ ಉದ್ಯಮಕ್ಕೆ ಆಮೇಲೆ ಈ ಮಾಲ್ಗಳ ಉಪಲಾಟ ಏನು ಇನ್ನೂರು ಮುನ್ನೂರು ಸಾವಿರ ಈ ಥರ ಹೆಂಗ್ ಬೇಕೋ ಹಂಗೆ ಮಾಡ್ತಾ ಇದ್ದಾರೆ ಮದ್ರಾಸ್ನಲ್ಲಿ ಎರಡು ರೋಲ್ನ ಹತ್ತು ರೂಪಾಯಿಗೂ ಇಟ್ಟಿದ್ದಾರೆ ನೆರೆ ರಾಜ್ಯದಲ್ಲಿ ಚೆನ್ನೈ ಹತ್ತು ರೂಪಾಯಿಗೆ ಎರಡು ರೋಲ್ ಇಟ್ಟಿದ್ದಾರೆ ಅದು ಬಿಲೋ ಪಾವರ್ಟಿ ಏನು ಇದಾರಲ್ಲ ಬಿ ಪಿ ಎಲ್ ಹೋಲ್ಡರ್ಸ್ ಅಂತ ಹೇಳಿ ಅಂತವ್ರಿಗೆ ಹತ್ತು ರೂಪಾಯಿ ಇಟ್ಟಿದ್ದಾರೆ ನೂರು ರೂಪಾಯಿ ಮೇಲೆ ಅಲ್ಲಿ ಟಿಕೆಟ್ಗೆ ದರ ಇಲ್ಲ ದಯಮಾಡಿ ಆ ರೀತಿಯ ವ್ಯವಸ್ಥೆಗಳನ್ನ ಇಲ್ಲಿ ತನ್ರಿ ಅಂತ ಹೇಳಿ ಅಯ್ಯೋ ಎಷ್ಟು ದಿನ ಬೇಕಾಗುತ್ತೆ ದುಡ್ಡುಗಳು ಬರೀ ಅಲ್ಲಿ ಸೇರುತ್ತೆ ಹೇಳಕ್ ಪ್ರಯತ್ನ ಪಡ್ತಾ ಇದ್ದೀನಿ ಈಗ ಮುಖ್ಯಮಂತ್ರಿಗಳು ಕೂಡ ಸುಮ್ನೆ ಇರಲಿಲ್ಲ ಅವರ ಮ್ಯಾಕ್ಸಿಮಮ್ ಅವರ ಪ್ರಯತ್ನವನ್ನು ಅವರ ಬಡ್ಜೆಟಲ್ಲೂ ಕೂಡ ಅನೌನ್ಸ್ ಮಾಡಿದ್ರು ಏನಂತ ಈ ರೀತಿ ಇನ್ನೂರು ರೂಪಾಯಿ ಮೇಲೆ ಯಾವುದೇ ಕಾರಣಕ್ಕೂ ಟಿಕೆಟ್ಗಳನ್ನು ದರವನ್ನು ನೀವು ಹೆಚ್ಚಳ ಮಾಡೋ ಇಲ್ಲ ಅಂಥೇಳಿ ಸೊ ಇಲ್ಲ ಅಂತ ಹೇಳಿದ ಮೇಲೆ ಆ ಆದೇಶ ಪ್ರತಿ ಕೈಗೆ ಬರ್ತಿದ್ದಂಗೆ ನೆನೆ ಕೋರ್ಟ್ಗೆ ಹೋದರು ಈಗ ಕೋರ್ಟು ಆದೇಶ ತಟಸ್ಥವಾಯಿತು ಅಲ್ಲೂ ಏನು ತಗೋಬೇಕು ತಗೋಬಾರ್ದು ಅಂತಕ್ಕಂಥ ಆದೇಶ ಏನು ಬರಲಿಲ್ಲ ಆದರೆ ಅದು ರಾಜ್ಯ ಸರ್ಕಾರ ಯಾಕಂದರೆ ಆ ಮಾಲ್ಗಳಿಗೆ ಯಾವುದೇ ರೀತಿಯಾದಂತಹ ನಾವು ಪರ್ಮಿಷನ್ಸ್ಗಳನ್ನ ಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಲ್ಲ ಕೆಲವೊಂದು ನಾವು ಕೇಂದ್ರ ಸರ್ಕಾರದಿಂದ ತಗೋಬೇಕಾಗ್ತದೆ ಸೊ ಅಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲೇನೆ ಅದಕ್ಕೋಸ್ಕರನೇ ಕೆಲವು ಕಾನೂನುಗಳನ್ನು ಮಾರ್ಪಡಿಸಿ ಏನು ಕಾನೂನು ಇದೆಯೋ ಅದನ್ನು ಅದು ಗೌರವ ಇಲ್ಲ ಕಾನೂನನ್ನು ಗೌರವಿಸಲೇಬೇಕು ಕೆಲವು ಮಾರ್ಪಾಡುಗಳು ಯಾವಾಗ ಈ ರೀತಿಯಾದಂಥದ್ದು ನೂರು ರೂಪಾಯಿಗೆ ಇನ್ನೂರು ರೂಪಾಯಿಗೆ ಇಪ್ಪತ್ತು ರೂಪಾಯಿದ್ನ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿದ ಸಾವಿರ ರೂಪಾಯಿ ಇದಾರೆಲ್ಲ ಮಾಡ್ತಾ ಇದಕ್ಕೆ ಕಾನೂನಿನ ಮೂಲಕವೇ ಅವ್ರನ್ನ ಸರಿಪಡಿಸ್ತಕ್ಕಂಥ ವ್ಯವಸ್ಥೆಗೆ ಈಗ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಚಿತ್ರರಂಗದವರೇ ಆಗಿರೋದ್ರಿಂದ ಯಾರು ಕುಮಾರಸ್ವಾಮಿಗಳು ಅವ್ರಿಗೆ ಪ್ರತಿಯೊಂದರ ಮಾಹಿತಿನೂ ಇದೆ ಮೇಡಮ್ ಮುಂದಿನ ದಿನಗಳಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಮಾಡ್ತೀವಿ ಅನ್ನೋ ಭರವಸೆನೂ ಕೂಡ ಈಗಿರೋ ಮುಖ್ಯಮಂತ್ರಿಗಳು ಮೊನ್ನೆ ಕೊಟ್ಟಿದ್ದಾರೆ ಓಕೆ ಸರ್ ಓಕೆ ಸರ್ ಈಗ ಮಾಲ್ ಲೈಫ್ ಎಷ್ಟು ಕಲರ್ಫುಲ್ಲು ಅದ್ರ ಒಳಗಡೆ ಹೋದರೆ ಜೇಬ್ ತುಂಬ ನಾವು ದುಡ್ಡು ತುಂಬ್ಕೊಂಡು ಹೋಗಲೇಬೇಕು ಒಂದು ಸಿನಿಮಾ ನೋಡಬೇಕು ಅಂದ್ರೂ ಕೂಡ ಸಿನಿಮಾ ಜೊತೆ ಸ್ನ್ಯಾಕ್ಸ್ ಕೊಡುವಂಥ ದುಡ್ಡು ಇದೆಯಲ್ಲ ಅದು ಖಂಡಿತ ಜನರಿಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಯಾವ ರೀತಿ ಜನ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಪರ್ಚೇಸ್ ಮಾಡ್ತಾರೋ ಬಟ್ ಈಗ ಸದ್ಯಕ್ಕೆ ಇದು ಮುಂದೆ ಒರಿಬಾರ್ದು ಅನ್ನೋದು ಜನರ ಆಶಯ ಕೂಡ ಅದು ಏನು ಹೇಳ್ತೀರಾ ಈ ನಮ್ಮ ಕರ್ನಾಟಕ ಸಿನಿಮಾಸ್ ರೆಗ್ಯುಲೇಷನ್ಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಂತ ಕಾನೂನಿನ ಅಡಿಯಲ್ಲಿ ಈ ಚಲನಚಿತ್ರ ಮಂದಿರಗಳು ಕಾರ್ಯವನ್ನು ನಿರ್ವಹಿಸಬೇಕು ಇದು ಅರವತ್ನಾಲ್ಕರಲ್ಲಿ ಮಾಡಿದ್ದ ಕಾನೂನು ಅವಾಗ ಮಲ್ಟಿಪ್ಲೆಕ್ಸ್ಗಳು ಇರಲಿಲ್ಲ ಹಿಂದೆ ನಾವೆಲ್ಲ ಹೋಗ್ತಿದ್ವು ಒಂದು ಚರಮುರಿ ಈ ತರದ್ದು ಸಣ್ಣದು ಏನೋ ಸೌತೆಕಾಯಿ ಕೊಯ್ದು ಕೊಡ್ತಾ ಇದ್ರು ಐವತ್ತು ಎಸ್ ಇವತ್ತೇನಾಗಿದೆ ಆ ಕಾನೂನು ರಿಡೆಂಡೆಂಟ್ ಅಂದ್ರೆ ಬದಲಾವಣೆಗಳನ್ನ ಮಾಡಿಲ್ಲ ಅಮೆಂಡ್ಮೆಂಟ್ಸ್ ಏನು ಹೇಳ್ತಾ ಇದ್ದಾರೆ ಚಲನಚಿತ್ರ ಪರಿಷತ್ ಇವರು ಚೇಂಬರ್ ಆಫ್ ಕಾಮ ಇದು ಚಲನಚಿತ್ರ ಮಂಡಳಿಯ ಜೊತೆ ಸಮಾಲೋಚಿಸಿ ಆ ಕಾನೂನನ್ನು ಅಪ್ಗ್ರೇಡ್ ಮಾಡ್ತಕ್ಕಂಥದ್ದು ಅಥವಾ ಕಾನೂನಿಗೆ ಅಮೆಂಡ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಇದುವರೆಗೂ ಆಗಿಲ್ಲ ಆದರೆ ಈ ದರವನ್ನು ನಿಗದಿ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಡೆಪ್ಯ್ಟಿ ಕಮಿಷನರ್ಗೆ ಡೆಪ್ಯುಟಿ ಕಮಿಷನರ್ ಪರ್ಮಿಷನ್ ಇಲ್ಲದಲ್ಲೇ ಅವರು ದರವನ್ನು ನಿಗದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತೇನಾಗಿದೆ ಆಡಳಿತದಲ್ಲಿ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ತಮಗೆ ಒಂದು ಹೇಳ್ತೀನಿ ಇವತ್ತು ಎಲ್ಲ ಮಾಲುಗಳು ಸಿನಿಮಾ ಥಿಯೇಟ್ರಲ್ಲಿ ಕೊನೆ ಒಂದು ರೋನ ಖಾಲಿ ಇಟ್ಟಿರ್ತಾರೆ ಅದು ಯಾರಿಗೆ ಅಂದರೆ ಪೊಲೀಸ್ ಆಫೀಸರ್ಸ್ ಡಿ ಸಿ ಆಫೀಸ್ ಕಮರ್ಷಿಯಲ್ ಟ್ಯಾಕ್ಸು ಕಾರ್ಪೊರೇಷನ್ ಅಂದರೆ ಭ್ರಷ್ಟಾಚಾರ ನಮ್ಮಲ್ಲಿ ಎಷ್ಟು ಬೇರೆಯವರಿದೆ ಅಂತಂದರೆ ಈ ಭ್ರಷ್ಟ ಅಧಿಕಾರಿಗಳ ರಕ್ಷಣೆಯಿಂದ ಇವತ್ತು ಮಾಲ್ಗಳಲ್ಲಿ ಏನು ಈ ನಮ್ಮ ಈ ಮಲ್ಟಿಪ್ಲೆಕ್ಸುಗಳು ಅವರ ರಕ್ಷಣೆಯಿಂದನೇ ಜನಗಳನ್ನು ಸುಲಿಗೆ ಮಾಡ್ತಾ ಇದ್ದಾರೆ ಅಂದರೆ ಸರ್ಕಾರ ನೇರವಾಗಿ ಹೊಣೆ ಇವತ್ತಾಗ್ತಾ ಇರ್ತದೆ ಅಂತ ಕೇಳಕ್ಕೆ ಇನ್ನೊಂದು ಈ ನಮ್ಮಲ್ಲಿ ಪ್ಯಾಕೇಜಡ್ ಫುಡ್ಗೆ ಒಂದು ಕಾನೂನಿದೆ ಯಾವುದೇ ಪ್ಯಾಕೇಜಡ್ ಫುಡ್ನ ಎಮ್ ಆರ್ಗಿಂತ ಎಮ್ ಆರ್ ಪಿಗಿಂತ ಜಾಸ್ತಿ ಮಾಡೋ ಹಾಗಿಲ್ಲ ಹಿಂದೆ ಮಾರ್ತಿದ್ದಾಗ ಕೆಲವರು ಕನ್ಸ್ಯೂಮರ್ ಫೋರಮ್ಗಳಿಗೆ ಹೋಗಿ ಆರ್ಡರ್ ತಂದರು ಈಗ ಭಾಳ ಬುದ್ಧಿವಂತರಾಗಿದ್ದಾರೆ ಅಲ್ಲಿ ಯಾವುದೇ ಪ್ಯಾಕೇಜ್ಡ್ ಫುಡ್ಗಳನ್ನು ಮಾಡ್ತಾ ಇಲ್ಲ ಮಾರ್ತಾ ಇಲ್ಲ ಅವರು ಅವರೇ ಪ್ರಿಪೇರ್ ಮಾಡ್ತಕ್ಕಂಥ ಹೋಗಿ ಮಾಡಿ ಆದರೆ ಆ ಪ್ರಿಪೇರ್ ಮಾಡಲಿಕ್ಕೆ ಫುಡ್ ಲೈಸೆನ್ಸನ್ನು ತೊಗೋಬೇಕು ಎಲ್ಲಿಂದ ಕಾರ್ಪೊರೇಷನಿಂದ ಎಷ್ಟು ಮಾಲುಗಳಲ್ಲಿ ಎಷ್ಟು ಥಿಯೇಟರ್ಗಳಲ್ಲಿ ಇವತ್ತು ಫುಡ್ ಲೈಸೆನ್ಸ್ ತೊಗೊಂಡಿದ್ದಾರೆ ಭಾಳಷ್ಟಿಲ್ಲ ಇಲ್ಲೇನಾಗಿದೆ ಕಾರ್ಪೊರೇಟರ್ಗಳು ಇವರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಜನಪ್ರತಿನಿಧಿಗಳು ರಕ್ಷಣೆ ಮಾಡುತ್ತಿದ್ದಾರೆ ಸಾರಿ ಟು ดิಸ್ಆರ್ವ್ ಯಸ್ ಈಗ ಪ್ಯಾಕೇಜ್ ಫುಡ್ ಗಳನ್ನು ಮಾಡಂಗಿಲ್ಲ ಅಂತಿರಲ್ಲ ಮಾಡುತ್ತಿದ್ದಾರೆ ಸರ್ ಪ್ಯಾಕೇಜ್ ಇಲ್ಲ ಪ್ಯಾಕೇಜ್ ಫುಡ್ ಅದು ಇಟ್ಸ್ ವಯಲೆಟ್ ಅದು ಈಗ ನಮ್ಮಲ್ಲಿ ಏನಾಗಿದೆ ಹೈಲೇಷನ್ ನ ಸರ್ ನಮ್ಮಲ್ಲಿ ಬಟ್ ಮಾಡ್ತಾ ಇದ್ದಾರೆ ಇಲ್ಲ ತಪ್ಪು ಮಾಡ್ತಾ ಇಲ್ಲ ಅಲ್ಲ ಮಾಡುತ್ತಿದ್ದಾರೆ ತಪ್ಪು ಈಗ ನಮ್ಮಲ್ಲಿ ಏನಾಗಿದೆ ಜನಗಳಲ್ಲೂ ಕೂಡ ಈ ಕನ್ಸ್ಯೂಮರ್ ಅವೇರ್ನೆಸ್ ಇಲ್ಲ ಇವತ್ತು ಈ ಥರದ್ದು ಹೋರಾಟ ಮಾಡಬೇಕು ಕನ್ಸ್ಯೂಮರ್ ಫೋರಮ್ಗಳಿಗೆ ಹೋಗಬೇಕು ಇವರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಮನೋಭಾವನ ನಮ್ಮ ಜನ ಬಿಟ್ಟುಬಿಟ್ಟಿದ್ದಾರೆ ಬಹುಶಃ ಜನಗಳಿಗೆ ಇದ್ರ ಬಗ್ಗೆ ಯಾರ ಬಳಿ ಹೋಗಬೇಕು ಅನ್ನೋದು ಐಡಿಯಾ ಇಲ್ಲ ಇವಾಗ ನಮಗೂ ನಿಮಗೂ ಎಜುಕೇಟೆಡ್ಸ್ ಗೊತ್ತಿರುತ್ತೆ ಇವಾಗ ಮಾಧ್ಯಮ ಮುಂದುವರೆದಿದೆ ಸೊ ಎಲ್ಲವನ್ನೂ ನಾವು ಬಿತ್ತರಿಸ್ತೀವಿ ಅವ್ರು ಪ್ರಶ್ನೆ ಮಾಡೋಕೆ ನೇರವಾಗಿ ಆಗಲ್ಲ ದಯಮಾಡಿ ಕ್ಷಮಿಸಿ

ಈ ಕಾ ಕಾನೂನನ್ನು ನಿರ್ವಹಿಸಲಿಕ್ಕೆ ನಮ್ಮಲ್ಲಿ ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಯಾವುದು ಈ ತೂಕ ಮತ್ತು ಅಳತೆಯ ಇದು ಅಂತ ಆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಲ್ಲ ಅಧಿಕಾರಿಗಳಿಗೂ ಕೂಡ ಪಾಸ್ ಇವತ್ತು ಇವತ್ತು ನೋಡಿರ್ಬೋದು ಇಪ್ಪತ್ತು ಸೀಟುಗಳನ್ನು ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲೂ ಈ ಥರದ ಭ್ರಷ್ಟಾಧಿಕಾರಿಗಳಿಗೋಸ್ಕರ ಕಾದಿರಿಸ್ತಕ್ಕಂಥ ಇದಾಗಿದೆ ಹೀಗಾಗಿ ಏನಾಗಿದೆ ಈ ಸಮಾಜದಲ್ಲಿ ಅಂದರೆ ನಮ್ಮ ಆಡಳಿತದಲ್ಲಿ ಎಲ್ಲಿವರೆಗೂ ಭ್ರಷ್ಟಾಚಾರ ಇರುತ್ತೋ ಅಲ್ಲಿವರೆಗೂ ಈ ಸುಲಿಗೆ ನಡೆದೇ ನಡೀತದೆ ಆಮೇಲೆ ಇನ್ನೊಂದು ಏನಾಗ್ತಾ ಇದೆ ಮಲ್ಟಿಪ್ಲೆಕ್ಸಲ್ಲಿ ಸೆಕ್ಯುರಿಟಿ ಅಂತ ಹೆಸರಿನಲ್ಲಿ

ಜನಾನು ಕೂಡ ಸ್ವಲ್ಪ ಈಗ ಆಚೆ ಇವಾಗ ನಾವೇನೋ ಒಂದು ಚಾಟ್ಸ್ ತಗೊಳ್ತೀನಿ ಅಂತ ಇಟ್ಕೊಳ್ಳೋಣ ಒಂದು ಬೇಲ್ಪುರಿ ಅದನ್ನೇ ನಾವ್ ಒಳಗಡೆ ತಗೊಂಡ್ರೆ ಆಚೆನೂ ಕೂಡ ತುಂಬಾ ರುಚಿಯಾಗಿರುತ್ತೆ ಒಳಗಡೆ ಒಂದೊಂದ್ಸಲ ರುಚಿ ಇರುತ್ತೋ ಇರಲ್ಲ ಗೊತ್ತಿಲ್ಲ ಬೆಲೆ ಮಾತ್ರ ಮಾತ್ರ ಸಿಕ್ಕಾಪಟ್ಟೆ ಒಂದು ಇಪ್ಪತ್ತೈದು ರೂಪಾಯಿ ಸಿಗುವಂತ ವಸ್ತು ಇನ್ನೂರ ಇನ್ನೂರ ರೂಪಾಯಿ ಸಿಗುತ್ತೆ ಅಂದ್ರೆ ನಾವೇನ್ ಸರ್ ಬೆಂಗಳೂರಲ್ಲಿ ಇದೀವಾ ಅಥವಾ ಎಲ್ಲ ಫಾರಿನ್ ಅಲ್ಲಿ ಇದೀವ ನಾವು ಮೊದಲು ಏನಾಗ್ತಿತ್ತು ಒಂದು ಸಿನಿಮಾ ಹೋಗ್ತಿದೀವಿ ಅಂದ್ರೆ ಹೆಚ್ಚಾಗಿ ನಿಮ್ಗೆ ಗೊತ್ತಲ್ಲ ಸಿಂಗಲ್ ಸ್ಕ್ರೀನ್ಗಳಿಗೆ ನಾವು ಹೋಗ್ತಾ ಇದ್ದಿದ್ದು ಒಂದು ಐನೂರು ರೂಪಾಯಿ ಇದೆ ಅಂದ್ರೆ ಆರಾಮಾಗಿ ಒಂದು ಗಂಡ ಹೆಂಡತಿ ಒಂದು ಮಕ್ಕಳು ಒಂದು ಎರಡು ಮಕ್ಕಳು ಆರಾಮಾಗಿ ನೋಡ್ಕೊಂಡು ಪಿಕ್ಚರ್ ನೋಡ್ಕೊಂಡು ಅವ್ರಿಗೆ ಖುಷಿಯಾಗಿದ್ದೇನೆ ಅದನ್ನು ಜೊತೆ ಮಸಾಲೆ ದೋಸೆಯನ್ನು ತಿನ್ಸ್ಕೊಂಡು ಆರಾಮಾಗಿ ಆಟೋದಲ್ಲಿ ಬರ್ಬೋದಿತ್ತು ಏನಾದರೂ ಒಂದು ಪಿಕ್ಚರ್ಗೆ ಹೋಗಬೇಕು ಅಂದ್ರೆ ವಿತ್ ಫ್ಯಾಮಿಲಿ ಮಕ್ಕಳು ಜೊತೆ ಹೋಗ್ಬೇಕು ಮಿನಿಮಮ್ ಮೂರು ಸಾವಿರ ಬೇಯಿಸ್ಬೇಕು ಮೂರು ಸಾವಿರ ಹಾಂ ಅರ್ಧ ತಿಂಗಳ ಸಂಬಳ ಇರಬೇಕು ಮೊನ್ನೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾವು ಒಂದು ನಾಲ್ಕು ಜನ ಸ್ನೇಹಿತರುಗಳು ಪಿಕ್ಚರ್ಗೆ ಅಂತ ಹೋದವು ಹೋದಾಗ ಅವರು ನನ್ನ ಸ್ನೇಹಿತರಲ್ಲಿ ಏನೋ ಹೊಟ್ಟೆ ಹೊಟ್ಟೆ ಕೂತಿದ್ರು ಇಂಟರ್ವೆಲ್ನಲ್ಲಿ ಏನ ಇದ್ರೆ ತೊಗೊಬೋದು ಪಾಪ್ಕಾರ್ನ್ ಏನಾರು ತಿನ್ನೋಕ್ಕೆ ತೊಗೊಬ ಅಂದರು ಆಯಿತು ಅಂತ ಬಂದೆ ಆಯಿತು ಅಂತ ಬಂದು ಎಲ್ಲ ಒಬ್ಬೊಬ್ರಿಗೊಂದು ಅಂದರೆ ಅಂತ ನಾಲ್ಕು ಲೀಸ್ಟ್ ಮಾಡಿದೆ ಎಷ್ಟಾಗಿದೆ ಗೊತ್ತಾ ಸಾವಿರದ ಆರುನೂರು ರೂಪಾಯಿ ಆಗಿದೆ ಚೆಕ್ ಮಾಡಿ ನೋಡ್ತೀನಿ ನನ್ನ ಹತ್ರ ಎ ಟಿ ಎಮ್ ಇದೆ ದುಡ್ಡಿದ್ದು ಸಾವಿರದ ಇನ್ನೂರು ಕೊನೆಗೆ ಅಲ್ಲಿಂದ ಸೀದಾ ಹೋಗಿ ಎ ಟಿ ಎಮಲ್ಲಿ ಡ್ರಾ ಮಾಡಿಕೊಂಡು ಬಂದು ಇದು ಮಾಡ್ಬೇಕು ಇದು ಯಾಕೆ ಹೇಳ್ತೀನಿ ಅಂದರೆ ಇದನ್ನು ಬೆಳೆಸ್ದವ್ರು ನಾವೇ ಈಗ ಮಲ್ಟಿಪ್ಲೆಕ್ಸಿಗೆ ಹೋಗೋರು ಏನಾಗಿದೆ ಎಲ್ಲದಕ್ಕೂ ಮೆಂಟಲಿ ಪ್ರಿಪೇರ್ ಆಗಿ ಬಂದಿರ್ತಾರೆ ಹೌದು ಎಷ್ಟಾದರೂ ಕೊಡೋಣ ಅಂತ ಅದು ಅವ್ರಿಗೇನಿಲ್ಲ ರುಚಿ ಎಲ್ಲೇ ಇರಲಿ ಚೆನ್ನಾಗಿರ್ಲಿ ಅದಲ್ಲ ಅಲ್ಲಿ ಪ್ರಿಸ್ಟೀಜ್ ಪ್ರಶ್ನೆ ಬರುತ್ತೆ ಅವ್ರು ತಗೊಳ್ತಾ ಇದ್ದಾರೆ ನಾವು ತಗೊಳ್ತಿದ್ರೆ ಆಗಲ್ಲ ಖಂಡಿತವಾಗೂ ಹೊರಗಡೆ ತಿಂಡಿಗಿಂತ ಇದು ಕೆಟ್ಟದಾಗೆ ಇರುತ್ತೆ ಕೆಟ್ಟದಾಗ ಕ್ವಾಲಿಟಿ ವೈಸ್ ಆಗಲಿ ಎಲ್ಲ ಕ್ವಾಂಟಿಟಿ ವೈಸ್ ಆಗಲಿ ಎಲ್ಲದ್ರಲ್ಲೂ ಕೆಟ್ಟದಾಗೆ ಇರುತ್ತೆ ಬಟ್ ಏನಂದ್ರೆ ನಮ್ಮ ಜನನೇ ಅದನ್ನ ಎನ್ಕರೇಜ್ ಮಾಡಿದ್ರಿಂದ ನಾವಿಲ್ಲಿ ಯಾರನ್ನು ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಇರಬೇಕು ಈ ಯಾವಾಗ ಈ ಮಾಲ್ಗಳ ಒಂದು ಸಂಸ್ಕೃತಿ ಸ್ಟಾರ್ಟ್ ಆಯ್ತು ಆವಾಗ ಕನ್ನಡಪರ ಸಂಘಟನೆ ಅವರು ಯಾರು ಸುಮ್ಮನೆ ಕೂತಿರ್ಲಿಲ್ಲ ಅಲ್ಲಿ ಒಳಗಡೆ ಕನ್ನಡಿಗರಿಗೆ ಕೆಲಸ ಕೊಡ್ತಾ ಇಲ್ಲ ಆಮೇಲೆ ಬರೀ ಇಂಗ್ಲೀಷು ತಮಿಳುಗಳನ್ನು ಮಾತಾಡ್ತಾರೆ ಸೊ ಆ ಥರದ್ದನ್ನೆಲ್ಲ ಮಾಡಬಾರ್ದು ಅಂತ ಹೇಳಿ ಕನ್ನಡ ಸಂಘಟನೆ ಅಂದರೆ ವಾಟಾಳ್ ನಾಗರಾಜ್ರು ಆಗ್ಬೋದು ನಮ್ಮ ಸಾರಾ ಗೋವಿಂದವರೇ ಆಗ್ಬೋದು ನಮ್ಮ ರಕ್ಷಣಾ ವೇದಿಕೆ ನಾರಾಯಣಗೌಡರು ಆಗ್ಬೋದು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಅಗ್ನಿ ಶ್ರೀಧರ್ ಸರ್ ಅವರು ಕನ್ನಡವನ್ನ ಮಾತಾಡಿದ್ದಕ್ಕೇನೋ ಒಂದು ಇದನ್ನು ಮಾಡಿದ್ರು ಇದನ್ನ ಮಾಡಿದ್ರು ಅಂಥೇಳಿ ತುಂಬ ಜೋರಾಗೆ ಪ್ರೊಟೆಸ್ಟ್ ಮಾಡಿದ್ರು ಪ್ರೊಟೆಸ್ಟ್ ಮಾಡಿದ ಸ್ವಲ್ಪ ದಿನಗಳಲ್ಲಿ ಕನ್ನಡಿಗರನ್ನ ಇಷ್ಟು ಜನನ ಕೆಲಸಕ್ಕೆ ತೊಗೊಂತೀವಿ ಅಂತೇಳಿ ಕೆಲಸಕ್ಕೆ ತೊಗೊಂಡ್ರು ಆದರೆ ಇದೇ ನಮ್ಮ ಕನ್ನಡಪರ ಸಂಘಟನೆಯವರು ಮತ್ತು ಇವರುಗಳು ಈ ಒಂದು ವಿಚಾರದಲ್ಲಿ ಅದು ಈ ರೇಟು ಏನು ಇವಾಗ ನಾವು ಇನ್ನು ಇಪ್ಪತ್ತು ರೂಪಾಯಿಗೆ ಇನ್ನೂರು ರೂಪಾಯಿ ಮಾಡ್ತಾ ಇದೀವಲ್ಲ ಈ ವಿಚಾರದಲ್ಲಿ ಅದಕ್ಕೆ ಕೊಟ್ಟಂತ ಮಹತ್ವವನ್ನ ಇದಕ್ಕೆ ಕೊಡ್ಲಿಲ್ಲ ಯಾರು ಈ ನಮ್ಮ ಕನ್ನಡಪರ ಸಂಘಟನೆ ಅವರು ಇನ್ನೊಂದೇನಂದ್ರೆ ಹೋರಾಟ ಮಾಡಬೇಕು ಸರ್ಕಾರದ ಮೇಲೆ ಹೌದು ಮೇಡಮ್ ಈಗ ಕನ್ನಡಪರ ಸಂಘಟನೆಗಳು ಇರೋದ್ರಿಂದನೇ ಈಗ ನೋಡಿ ಭಾಳಷ್ಟು ಜನ ಕೆಲವರು ಇಂಥವನ್ನೆಲ್ಲ ಪ್ರೊಟೆಸ್ಟ್ ಮಾಡಿ ಈಗ ಅದರ್ ಲ್ಯಾಂಗ್ವೇಜ್ ಸಿನಿಮಾ ಆಗಿರ್ಬೋದು ಇನ್ನೊಂದು ಆಗ್ಬೋದು ಎಲ್ಲ ಒಂದು ಮಾಡ್ತಾ ಇದ್ದಾರಲ್ವ ಅದರಿಂದ ಒಂದು ಅವೇರ್ನೆಸ್ ಅನ್ನೋದಿದೆ ಈ ಥರದ ಒಂದನ್ನು ಅವರುಗಳು ಸ್ವಲ್ಪ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿದ್ರೆ ಪ್ರಾಯಶಃ ಇವ್ರಿಗೆ ಬುದ್ಧಿ ಬರ್ಬೋದೇನೋ ನಾನು ಇನ್ನೊಂದು ಹೇಳ್ತೀನಿ ಮೇಡಮ್ ಈಗ ಒಂದು ಮಾಲು ಮಾಲ್ ಪಕ್ಕದಲ್ಲಿರೋ ಒಂದು ಯಾವುದೋ ಒಂದು ಶಟ್ರು ಅಂಗಡಿ ಅಥವಾ ಯಾವುದೋ ಒಂದು ಪ್ರಾವಿಷನ್ ಸ್ಟೋರ್ ಯಾವುದೋ ಪಾಪ ಸಣ್ಣ ಹೆಣ್ಮಕ್ಳು ಏನೋ ಅವ್ರು ಅವ್ರವ್ರು ಇದಕ್ಕೆ ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ ನೀವು ಟ್ಯಾಕ್ಸ್ ವಿಚಾರ ತಗೊಳಕ್ಕೆ ಹೋದರೆ ಮಾಲಲ್ಲಿ ನೀವು ಏನು ಟ್ಯಾಕ್ಸ್ನ ನೀವು ಬಿಲ್ಡಿಂಗ್ ಕಟ್ತೀರೋ ಈ ಸಣ್ಣ ಪ್ರಾವಿಜನ್ ಸ್ಟೋರ್ಗೂ ಕೂಡ ಸೇಮ್ ಟ್ಯಾಕ್ಸ ಕಟ್ಟಬೇಕು ಇಲ್ಲಿ ಇವರು ಹತ್ತು ರೂಪಾಯಿದನ್ನ ಹನ್ನೆರಡು ರೂಪಾಯಿ ಮಾರಿದ್ರೆ ಎರಡು ರೂಪಾಯಿ ಯಾಕೆ ಜಾಸ್ತಿ ತೊಗೊತೀರಾ ಅಂತ ಕೇಳ್ತಾರೆ ನಮ್ಮ ಮೇಧಾವಿಗಳು ಕೆಲವು ಘೋಷಿತ ಬುದ್ಧಿಜೀವಿಗಳು ತುಂಬಾ ಜನ ಇದಾರೆ ನಮ್ಗ ನಮ್ಮ ದೇಶದಲ್ಲಿ ಅವ್ರುಗಳೆಲ್ಲ ಏನಪ್ಪ ಅಂದ್ರೆ ಎರಡು ರೂಪಾಯಿ ಜಾಸ್ತಿ ಅಲ್ಲಿ ಕೇಳಿದ್ರೆ ಯಾಕೆ ಅಂತ ಕೇಳ್ತಾರೆ ಗಲಾಟೆಗಳು ಮಾಡ್ತಾರೆ ಪಾಪ ಅವರೆಲ್ಲೋ ಸಾಲ ಪಾಲ ಮಾಡ್ಕೊಂಡು ಏನೋ ಮಾಡ್ತಿರ್ತಾರೆ ಅದೇ ಮಾಲ್ಗಳಲ್ಲಿ ನೂರ ಇಪ್ಪತ್ತೈದು ರೂಪಾಯಿ ಕೊಟ್ರೂ ಕೂಡ ಏನೂ ಕೇಳಲ್ಲ ನೀಟಾಗಿ ಕೊಟ್ಬಿಟ್ಟು ನೀಟಾಗಿ ಹಾಲು ಕುಡ್ಕೊಂಡು ನೀರು ಕುಡ್ಕೊಂಡು ಬರ್ತಾರೆ ಇದನ್ನ ಸರ್ಕಾರ ಬಿಬಿಎಂಪಿ ಅವರಂತೂ ಬರೀ ಅಧಿಕಾರ ಹಿಡಿಯೋ ಸಂದರ್ಭದಲ್ಲಿ ನಾವು ನೋಡ್ತೀವಿ ಹೊರತು ನೋಡೋದಿಲ್ಲ ಅವರು ಅಲ್ಲ ಮೇಡಮ್ ಈಗ ಟ್ಯಾಕ್ಸ್ ಕಲೆಕ್ಷನ್ಸ್ ನೀವು ಸಾರ್ವಜನಿಕರ ಮೇಲೆ ಒತ್ತಡ ತಂದು ಅವ್ರ ಮೇಲೆ ಹೊರೆಯನ್ನ ಹಾಕ್ತಿರಿ ಓಕೆ ಅದನ್ನ ಹಾಕಿಸ್ಕೊಳಕ್ಕೂ ನಮ್ ರಾಜ್ಯ ನಮ್ ಜನ ರೆಡಿ ಇದಾರೆ ಅವ್ರು ಯಾರು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ ಅಟ್ ಲೀಸ್ಟ್ ಬಿಬಿಎಂಪಿಗಾನ ವರಮಾನ ಬರ್ಬೇಕಲ್ವಾ ಇಲ್ಲ ಕಂಡೀಷನ್ಸ್ ಹಾಕಬೇಕು ಅಲ್ಲ ಸರ್ ನೀವು ಓಡಾಡ್ತಿರ್ತೀರಾ ಬಿ ಯಾವತ್ತಾದ್ರೂ ಬಿಬಿಎಂಪಿ ಅಧಿಕಾರಿಗಳು ಯಾರಾದ್ರೂ ಒಬ್ರು ಬಂದು ಇದ್ರ ಬಗ್ಗೆ ಒಂದು ಧ್ವನಿಯನ್ನ ಎತ್ತಿದ್ದಾರ ಈಗಡೆ ಈ ಮಾಲು ಇವಕ್ಕೆ ಮಲ್ಟಿಪ್ಲೆಕ್ಸ್ಗಳಿಗೆ ಎಂಟು ಏಜೆನ್ಸಿಗಳ ಕಂಟ್ರೋಲ್ ಇರ್ತಕ್ಕಂಥದ್ದು ಇನ್ಸ್ಪೆಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥದ್ದು ಕಾರ್ಪೊರೇಷನಿಂದ ಟ್ರೇಡ್ ಲೈಸೆನ್ಸ್ ತೊಗೋಬೇಕು ಡಿ ಸಿ ಅವನು ಹಿ ಈಸ್ ದ ಕಂಟ್ರೋಲರ್ ಕಮಿಷನರ್ ಆಫ್ ಪೊಲೀಸ್ ಫೈರ್ ಫೋರ್ಸ್ ಬರ್ತಾರೆ ಟ್ರಾಫಿಕ್ನವರು ಬರ್ತಾರೆ ಯಾರು ಕಂಟ್ರೋಲ್ ಹೌದು ಇದು ಎಲ್ಲ ಲಾ ಇದು ಎನ್ಫೋರ್ಸಿಂಗ್ ಏಜೆನ್ಸೀಸ್ಗಳು ಕೂಡ ಯಾಕೆ ಸುಮ್ಮನಿದ್ದಾರೆ ಯಾಕೆ ಮೌನವಾಗಿದ್ದಾರೆ ಅಂತಂದರೆ ಅದು ಅರ್ಥ ಆಗ್ತದೆ ಯಾಕೆ ಮೌನವಾಗಿದ್ದಾರೆ ಅಂತಂದರೆ ಅವರ ಜೊತೆ ಶಾಮೀಲಾಗಿರ್ತಕ್ಕಂಥದ್ದು ಆಮೇಲೆ ಮೇಡಮ್ ಇನ್ನೊಂದು ಇದು ಒಂದೇ ಅಲ್ಲ ಜನಗಳಿಗೆ ಒಂದು ಈ ರೀತಿಯ ಸುಲಿಗೆ ಒಂದೇ ಅಲ್ಲ ಹೌ ಸೇಫ್ ಅಂತ ಎಷ್ಟು ಅಲ್ಲಿ ನಮಗೆ ಸೇಫ್ ಆಗಿದೆ ಇವತ್ತು ಮಾಲುಗಳು ಅಂತಕ್ಕಂಥದ್ದು ತಾವು ನೋಡಿರೋದು ಒಂದು ಫೈರ್ ಆ್ಯಕ್ಸಿಡೆಂಟ್ ಆದರೆ ಏಳು ಎಂಟು ಮಲ್ಟಿಪ್ಲೆಕ್ಸ್ಗಳಿರ್ತದೆ ಎಕ್ಸಿಟ್ಗಳು ತಾವು ನೋಡಿರ್ಬೋದು ಎಷ್ಟು ಎಕ್ಸಿಟ್ ಇದೆ ಅಂಥೇಳಿ ಮ ಬಹಳ ಇನ್ನೊಂದು ಮಾಡ್ತಾರೆ ನಾವೇನಾದ್ರೂ ಮಕ್ಕಳಿಗೆ ಏನಾದ್ರು ಬಿಸ್ಕತ್ತು ಅಥವಾ ಏನಾದ್ರು ಫುಡ್ ತಗೊಂಡೋದ್ರೆ ಅದನ್ನ ತೆಗೆದು ಅಲ್ಲಿ ಡಸ್ಟ್ ಡಸ್ಟ್ಬಿನ್ಗೆ ಎಸೀತಾರೆ ಅದು ಬಹಳ ಅಮಾನೀಯವಾದಂತ ಅಲ್ಲಿ ತಗೋಬೇಕು ಅಂತಕ್ಕಂಥದ್ದು ಆದ್ರೆ ಜನಗಳು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ ಸರ್ಕಾರ ಕೂಡ ಅಥವಾ ನಮ್ಮ ಲಾ ಎನ್ಫೋರ್ಸಿಂಗ್ ಪ್ರೊಟೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಒಂದು ಫೈರ್ ಆಕ್ಸಿಡೆಂಟ್ ಆದ್ರೆ ಅಲ್ಲಿ ಇದು ರಿಕ್ವೈರ್ಡ್ ನಂಬರ್ ಆಫ್ ಎಕ್ಸಿಟ್ಸ್ ಇಲ್ಲ ಇವತ್ತು ಅಂದ್ರೆ ಏನಾದರೂ ಆದ್ರೆ ಈಗ ನಾವು ನೋಡಿದ್ವು ದೆಹಲಿಯಲ್ಲಿ ಇನ್ನೂರು ಇನ್ನೂರ ಐವತ್ತು ಜನ ಒಂದು ಥಿಯೇಟರ್ ವಿರಾಮದ ನಂತರ ಟಿಕೆಟ್ ಟೂ ಹಂಡ್ರೆಡ್ ಬಕೆಟ್ ಫೈವ್ ಹಂಡ್ರೆಡ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಎಸ್ ನನ್ನ ಕೊಲೀಗ ವೀಣಾ ಮಂತ್ರಿ ಮಾಲ್ ಹತ್ರ ರಿಯಾಲಿಟಿ ಚೆಕ್ ರಿಯಾಲಿಟಿ ಚೆಕ್ ಅನ್ನ ನಡೆಸಿದ್ದಾರೆ ಬನ್ನಿ ನೋಡೋಣ ಮಂತ್ರಿ ಮಾಲ್ ನಲ್ಲಿ ಒನ್ ಟಿಕೆಟ್ ತಗೊಂಡ್ರು ಕೂಡ ಎರಡು ಟಿಕೆಟ್ ತಗೊಂಡ್ರು ಕೂಡ ಕಾಂಬೋ ಅಂತ ಸೆವೆನ್ ಟ್ವೆಂಟಿ ರುಪೀಸ್ ನ ಒಂದು ಕಾಂಬೋ ಪ್ಯಾಕ್ ನ ತಗೊಬೇಕಾಗುತ್ತೆ ಅಲ್ಲಿ ಮುಖ್ಯವಾಗಿ ಏನಂತ ಅಂದ್ರೆ ಪಾಪ್ಕಾರ್ನ್ ಮತ್ತು ಎರಡು ಪೆಪ್ಸಿ ಇರುತ್ತೆ ಸೊ ಅದನ್ನ ಒಂದೇ ಟಿಕೆಟ್ ತಗೊಳ್ಳಿ ಅಥವಾ ಐದು ಟಿಕೆಟ್ ತಗೊಳ್ಳಿ ಹತ್ತು ಟಿಕೆಟ್ ತಗೊಳ್ಳಿ ಟಿಕೆಟ್ ತಗೊಂಡವರು ಪ್ರತಿಯೊಬ್ಬರೂ ಕೂಡ ಆ ಒಂದು ಕಾಂಬೋ ಪ್ಯಾಕ್ ಅನ್ನ ಪರ್ಚೇಸ್ ಮಾಡಲೇಬೇಕು ಎಲ್ಲೋ ಒಂದ್ ಕಡೆ ಒಂದು ಸಿನಿಮಾ ಸಿನಿಮಾ ಟಿಕೆಟ್ ಆಮಿಷದಲ್ಲಿ ತಮ್ಮ ಬೇಳೆಕಾಳ್ಗಳನ್ನ ಕೂಡ ಮಲ್ಟಿಪ್ಲೆಕ್ಸ್ಗಳು ಬೇಯಿಸ್ಕೊಳ್ತಾ ಇದ್ದಾವೆ ಅಂತಾನೆ ಹೇಳ್ಬೋದು ಅಂದ್ರೆ ಇಲ್ಲಿ ನಾವು ನೋಡಬಹುದು ಒಬ್ಬ ವ್ಯಕ್ತಿ ಒಂದೇ ಟಿಕೆಟ್ ತಗೊಳ್ಳಿ ಅಥವಾ ಹತ್ತು ಟಿಕೆಟ್ ತಗೊಳ್ಳಿ ಟ್ವೆಂಟಿ ಮಾಡಲೇಬೇಕು ಇಲ್ಲ ಅಂದ್ರೆ ಏನೊಂದು ಸಿಬ್ಬಂದಿಗಳು ಹೇಳ್ತಾ ಇರುವಂತ ಕಡೆ ಚಿತ್ರವನ್ನ ನೋಡಬೇಕು ಅಂತ ಅಭಿಮಾನಿಗಳು ಬಂದಿರ್ತಾರೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ದುಡ್ಡು ಜಾಸ್ತಿ ಆದ್ರೂ ಕೂಡ ಅಥವಾ ಎಕ್ಸ್ಟ್ರಾ ಈ ತರ ತಗೊಳ್ಳಿ ಅಂದ್ರೂ ಕೂಡ ಅವರು ಪರ್ಚೇಸ್ ಮಾಡ್ತಾ ಇರುವಂತದ್ದು ಎಲ್ಲ ಒಂದ್ ಕಡೆ ಅಂದ್ರೆ ಅಭಿಮಾನಿಗಳನ್ನ ಎದ್ರಗಿಟ್ಕೊಂಡು ಮಲ್ಟಿಪ್ಲೆಕ್ಸ್ಗಳು ದುಡ್ಡು ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಅಂದ್ರೆ ಇವತ್ತು ಜಾಸ್ತಿ ಇರಲ್ಲ ಇಲ್ವಾ ಫಿಲಂ రిలీಸ್ ಅಲ್ಲ ನಾ ಬರ್ತೀನಿ ಕಿರಣ್ ನೀನೇ ಕೇಳ್ತೀಯಾ 1 ಸ್ಟ್ರೈಟ್ 1 ಕೋಪ್ 1 ವಾಟರ್ ಬಾಟಲ್ ಸ್ಟ್ರೈಟ್ ಸೋ ಸ್ಮಾಲ್ ಮೀಡಿಯಂ ಆ ಸ್ಮಾಲ್ 170 ಎಫ್ಟಿ ರೂಪೀಸ್ ಎಸ್ ನೋಡಿದ್ರಲ್ವಾ ಇದು ಬೆಂಗಳೂರಿನ ಮಲ್ಟಿಪ್ಲೆಕ್ಸ್ಗಳ ಕತೆ ಕೇವಲ ಒಂದು ಮಾಲ್ ಅಲ್ಲ ಏನು ನಗರಾದ್ಯಂತ ಹಲವಾರು ಮಾಲ್ ಗಳಿದೆ ಎಲ್ಲಾ ಮಾಲ್ ಗಳು ಕೂಡ ಒಂದು ಅಭಿಮಾನಿಗಳ ಅಭಿಮಾನವನ್ನ ಇಟ್ಕೊಂಡು ದುಡ್ಡು ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ವಿಡಿಯೋ ಜರ್ನಲಿಸ್ಟ್ ಮಹೇಂದ್ರ ಜೊತೆ ವೀಣಾ ಸಿದ್ದಾಪುರ್ ಟಿವಿ ಫೈವ್ ಬೆಂಗಳೂರು ರಾಮಕೃಷ್ಣ ಸರ್ ಇದು ಏನಿದು ಕಾಂಬೋ ಪ್ಯಾಕ್ ನಮಗೆ ಗೊತ್ತ ಅರ್ಥ ಇದೇನು ಅವರೇ ಒಂದೊಂದು ಅರ್ಥನ ಇಟ್ಕೊಂಡ ಬಿಡ್ತಾರಾ ಒಂದ ಹೆಸರು ಇಟ್ಬಿಡ್ತಾರ ಹೌದು ಅವರು ಅಟ್ರಾಕ್ಟಿವ್ ಆಗಿರೋ ಅಟ್ರಾಕ್ಟಿವ್ ಹೆಸರುಗಳು ಇಟ್ರೇನೆ ಜನಗಳು ಫೂಲ್ ಆಗ್ಬಿಡ್ತಾರೆ ಅನ್ನೋದೊಂದು ನಂಬಿಕೆ ಈಗ ಆರ್ಡಿನರಿ ಹೆಸರು ಇಟ್ರು ಎಲ್ಲರಿಗೂ ಸಿಂಪಲ್ ಆಗಿ ಗೊತ್ತಾಗುತ್ತೆ ಅದ್ರು ಒಳಗಡೆ ಇರೋದು ಚಿಪ್ಸ್ ಆಗ್ಲಿ ಬಟ್ ಅದಕ್ಕೆ ಇಡೋ ಹೆಸರು ನೀವೇನೋ ಹೇಳಿದ್ರಲ್ಲ ಕಾಂಬೋ ಕಾಂಬೋ ಪ್ಯಾಕೆಟ್ ಕಂಬೋ ಪ್ಯಾಕೆಟ್ ಆತರ ಇಟ್ಟು ಜನರ ಮೇಲೆ ಟೋಪಿ ಓಕೆ ಸರ್ ಈಗ ಮೊದಲು ಒಂದು ಈಗ ಸುಲಭವಾಗಿ ಸಿಂಗಲ್ ಸ್ಕ್ರೀನ್ ಗಳಿಗೆ ಹೋದ್ರೆ ಒಂದು ಇದಕ್ಕೆ ಇಪ್ಪತ್ತು ರೂಪಾಯಿ ಇರುತ್ತೆ ಅದೇ ಇಪ್ಪತ್ತು ರೂಪಾಯಿ ಅಲ್ಲಿ ನೂರು ರೂಪಾಯಿ ಇರುತ್ತೆ ಇದೆಲ್ಲ ನಾವು ಪ್ರೊಟೆಸ್ಟ್ ಮಾಡಬೇಕು ಹೌದು ಓಕೆ ಸರ್ ಈಗ ನಾರ್ಮಲ್ ಆಗಿ ಟಿಕೆಟ್ ಫೇರ್ಸ್ ನಾವು ನೋಡ್ತಾ ವೆಡ್ನೆಸ್ಡೇ ಒಂದು ಪ್ರೈಸ್ ಇರುತ್ತೆ ಮಾಲ್ ಅಲ್ಲಿ ವೀಕೆಂಡ್ಸ್ ಅಲ್ಲಿ ಬೇರೆ ಪ್ರೈಸಸ್ ಇರುತ್ತೆ ಈ ತರ ಟಿಕೆಟ್ ಬದಲಾವಣೆ ದರವನ್ನ ಯಾಕೆ ಬದಲಾಯಿಸ್ತಾರೆ ಒಂದು ಫಿಕ್ಸ್ಡ್ ರೇಟ್ ಅಂತ ಯಾಕೆ ಇಡಲ್ಲ ಅಂತ ಮೇಡಮ್ ಈಗ ನೋಡ್ರಿ ಅದನ್ನು ಯಾವ ರೀತಿ ಕಡಿವಾಣ ಹಾಕ್ಬೋದು ಅನ್ನೋ ಒಂದು ವಿಚಾರಕ್ಕೆ ನಾನು ಮಾತಾಡ್ತಾ ಹೇಳ್ತಾ ಇದ್ದರು ಈಗ ನಮ್ಮ ವಾಣಿಜ್ಯ ಮಂಡಳಿ ಮೇಲೆ ಸಿ ಸಿ ಐ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅದು ಒಂದಷ್ಟು ಕೇಸ್ಗಳನ್ನ ಹಾಕಿದ್ದಾರೆ ಅಂದರೆ ಅದರ್ ಲ್ಯಾಂಗ್ವೇಜ್ ವಿಚಾರ ಅದು ಕೋರ್ಟಲ್ಲಿದೆ ಈಗ ಅದ್ರ ಬಗ್ಗೆ ಚರ್ಚೆ ಬೇಡ ಆಯ್ತು ಆ ಸಿ ಸಿ ಐ ಅಂತಕ್ಕಂಥದ್ದು ಏನು ಹೇಳ್ತದೆ ನೀವು ಬೆಳೆಯೋದಕ್ಕೆ ನಾ ನಾನು ಅಡ್ಡಿಪಡಿಸಿದ್ದೆ ನಿಜ ಆದರೆ ಅದು ನನ್ನ ವಿರುದ್ಧ ಕ್ರಮ ಕೈಗೊಳ್ಳ್ರಿ ಅಂತ ಹೇಳಿ ನೀವು ಆ ಸಿ ಸಿ ಐಗೆ ಹೋಗ್ಬೋದು ಈಗ ನಿಮ್ಮ ಜರ್ನಿಸ್ಟ್ ಮೇಡಮು ರಿಯಾಲಿಟಿ ಚೆಕ್ಕಲ್ಲಿ ಒಂದು ಮಾತು ಹೇಳಿದ್ರು ಆ ಬರೀ ಟಿಕೆಟ್ ಕೇಳಿದ್ರೆ ಕೊಡೋಲ್ಲ ಆ ಏಳ್ನೂರ ಐವತ್ತು ರೂಪಾಯಿದು ಆ ಕಾಂಬೋನೋ ಪಾಂಬೋನೋ ಏನಿದೆಯಲ್ಲ ಅದನ್ನು ತಗೊಳ್ಳೇಬೇಕು ಅದನ್ನು ತಗೊಳ್ಳಿ ಈಗ ನನಗದು ಬೇಡ ನನಗೆ ಬೇಡದೇ ಇರೋದನ್ನು ನನ್ನ ಮೇಲೆ ಹೇರೋ ಅಂತ ಕೆಲಸ ಇದೆಯಲ್ಲ ಅದು ಸಿ ಸಿ ಐಗೆ ಕನೆಕ್ಟ್ ಆಗ್ತಕ್ಕಂಥದ್ದು ಬೈ ಫೋರ್ಸ್ ನನಗದನ್ನು ಕೊಡ್ತಾ ಇದ್ದೀರಾ ಅಂದಮೇಲೆ ನನಗ ಆಮೇಲೆ ನನ್ನ ಹತ್ರ ಹಣ ಪೀಗ್ತಾಯಿದ್ದೀರಾ ಸುಮ್ಮನೆ ಇಲ್ಲ ನಾನು ತೊಗೊಂಡ್ಬೇಕಾರಲ್ಲ ನಾನು ಬಿಸಾಕ್ಬಿಟ್ಟು ಒಳಗಡೆ ಹೋಗೋದಕ್ಕೆ ನಾನು ಅದಕ್ಕೆ ಹಣ ಕೊಟ್ಟಿದ್ದೀನಿ ಹಣ ಕೊಟ್ಟಿದ್ದೀನಲ್ಲ ಅಂತ ನಾನು ನಾನು ಅದು ಏನು ಕೊಟ್ಟಿದ್ದೀನೋ ಅದನ್ನು ನಾನು ತಿಂದೇ ತಿಂತೀನಿ ಆದ್ದರಿಂದ ರೋಗಗಳು ರುಜಿನಿಗಳು ಏನು ಬರ್ತವೋ ಬರ್ತವೆ ಇಂಥವನ್ನ ನಾನು ಆರ್ ಟಿ ಐ ನಮ್ಮ ಸಾಹೇಬ್ರಿಗೆ ಹೇಳೋದು ಏನಪ್ಪ ಅಂದರೆ ಸರ್ ಈ ಥರದ್ದನ್ನು ಇಟ್ಕೊಂಡು ದಯಮಾಡಿ ತಾವು ಸಿ ಸಿ ಐಗೆ ಮಾಡಿ ಸರ್ ದಯ ದಯವಿಟ್ಟು ನೀವು ನೀವು ನೀವೇ ನೀವೇ ವೈಯಕ್ತಿಕವಾಗಿ ಹೋಗ್ತಿರೋ ಅಥವಾ ನಿಮ್ಮ ಜನಗಳ ಕಡೆಯಿಂದ ಮಾಡಿಸ್ತಿರೋ ಈಗ ನಮ್ಮ ಕನ್ನಡಪರ ಸಂಘಟನೆಯವರು ಸ್ಟ್ರಾಂಗ್ ಆಗಿದ್ದಾರೆ ಮಾಡ್ತಾರೆ ಇಲ್ಲ ಅಂತಲ್ಲ ಪ್ರಾಯಶಃ ಈ ಕಾರ್ಯಕ್ರಮ ನೋಡಾದ ಮೇಲೆ ಕೆಲವರೆಲ್ಲ ಫೋನ್ ಮಾಡ್ಬೋದು ಮಾಡೇ ಮಾಡ್ತೀವಿ ಅಂಥೇಳಿ ಅಂಥೇಳಿ ಈ ಥರ ಸಿ ಸಿ ಐನವರು ಇಲ್ಲಿ ಯಾರನ್ನೋ ಬೆಳೆಸೋದಕ್ಕೋ ಏನೋ ಮಾಡೋದಕ್ಕೋ ಈ ಥರ ಮಾಡಿ ನಮ್ಮಗಳ ಮೇಲೂ ಹೊರೆ ಹೋರಿಸಿ ಎಲ್ಲರೂ ಈಗ ಒಂದು ವಿಚಾರ ಅಲ್ಲಿರೋದ್ರಿಂದ ಏನು ಮಾತಾಡೋಕ್ಕಾಗಲ್ಲ ಇದ್ದೀವಿ ಅಂತ ಒಂದು ಒಂದು ಭಾವನೆಗಳು ಇದ್ದೇ ಇದೆ ಯಾರಿಗಾದರೂ ಬಂದೇ ಬರುತ್ತೆ ನಮ್ಮನ್ನು ತುಂಬ ಜನ ಪ್ರಶ್ನೆ ಮಾಡ್ತಾರೆ ಇದನ್ನೆಲ್ಲ ನೀವು ಯಾಕೆ ರೀ ನೀವು ಕಡಿವಾಣ ಹಾಕೋಲ್ಲ ಅಂಥೇಳಿ ಇದನ್ನು ಯಾರು ಪ್ರಶ್ನೆ ಮಾಡ್ತಾರಲ್ಲ ವಿವೇಕಿಗಳು ಅಂತ ಅನ್ಸ್ಕೊಂಡಿರೋರು ಅವರು ಇಂಥವನ್ನು ಯಾಕೆ ಪ್ರಶ್ನೆ ಮಾಡಲ್ಲ ಸಾರ್ವಜನಿಕ ವಲಯದೂ ಕೂಡ ಕಾಂಬೋ ಪ್ಯಾಕ್ ಅಂದ್ರೆ ಜನ ಅಟ್ರಾಕ್ಟಿವ್ ಆಗ್ತಾರೆ ಅವ್ರಿಗೆ ಬೆಲೆ ದುಡ್ಡಿನ ನಮ್ಮ ಸೊಸೈಟಿಯಲ್ಲಿ ಮೂರ್ತರ ಜನ ಇದ್ರೆ ನಿಮ್ಗ ಗೊತ್ತು ಬಡೂರು ಶ್ರೀಮಂತು ಮಧ್ಯಮ ವರ್ಗದವರು ಅದ್ರಲ್ಲಿ ಈಗ ಮಧ್ಯಮ ವರ್ಗದವರು ಕೂಡ ಅದಕ್ಕೆ ಶ್ರೀಮಂತರ ಲಿಸ್ಟ್ ಗೆ ಸೇರ್ಕೊಳ್ತಾ ಇದಾರೆ ಯಾಕಂದ್ರೆ ಇಡೀ ತಿಂಗಳು ಕೆಲಸ ಮಾಡಿ ಒಂದಿನ ಹೋಗಿ ಸುರಿಯಣ ಬಿಡಿ ಅನ್ನೋ ಮೆಂಟಾಲಿಟಿ ನೀವು ಯಾಕೆ ಫೋರ್ಸ್ ಮಾಡ್ತೀರಾ ಬರ್ಬೇಕಲ್ಲ ದುಡ್ಡು ದುಡ್ಡು ನಿಮ್ಮ ಬತ್ತಳಿಕೆಯನ್ನು ತುಂಬಿಸ್ಕೊಳ್ಳೋದಕ್ಕೆ

ಅಲ್ಲೂ ಖರ್ಚು ತಾನೆ ಸೊ ಈ ಫೋರ್ಸ್ ಫೋರ್ಸ್ಗಳನ್ನು ಯಾಕೆ ಮಾಡ್ತೀರಿ ಅಂತ ಯಾರು ಸಾರ್ವಜನಿಕರು ಕೇಳಬೇಕು ನೀವು ಹೇಳಿದಂಗೆ ಕೆಲವ್ರು ಕೇಳಲ್ಲ ನನಗೆ ರಿಲ್ಯಾಕ್ಸ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಟೋಟಲ್ ರಿಲ್ಯಾಕ್ಸ್ ಆಗ್ಬಿಡ್ತಾರೆ ಅದು ಮಾತು ಆದರೆ ಬಿ ಬಿ ಎಂ ಪಿ ಅವರಾಗಲಿ ಸರ್ಕಾರ ಆಗಲಿ ಆಗ್ಲಿ ಅವನ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡ್ಬಿಟ್ರೆ ಯಾರು ಬೇಕಾಗಿಲ್ಲ ಮೇಡಮ್ ಸರಿ ಹೇಳಿದಲ್ಲಿ ಒಂದ್ ಪಾಯಿಂಟ್ ಇದೆ ಇದೆಲ್ಲ ವ್ಯವಸ್ಥೆಯನ್ನ ಮಾಡಬೇಕಾಗಿರೋರು ಕೈ ಕಟ್ಟಿ ಕುಳಿತಿದ್ದಾರೆ ಅವರು ಪ್ರಶ್ನೆ ಮಾಡ ಜನಗ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಪ್ರಶ್ನೆ ಮಾಡ್ತಾರೋ ಬಿಡ್ತಾರೋ ನಮ್ ಕೆಲ್ಸ ನಾವ್ ಮಾಡ್ಕೊಂಡ್ ಅಂತ ಇದಕ್ಕೆ ಕಡಿವಾಣ ಯಾವಾಗ ಆಗ್ತಾರೆ ಸರ್ ಇದಕ್ಕೊಂದು ರೂಲ್ಸ್ ತರ್ತಾರ ಅದು ಇದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕಂತ ಏನು ಮೇಡಮ್ ಇವತ್ತು ಸರ್ಕಾರ ಯಾವುದೇ ಒಂದು ಮಾಡಬೇಕಾದ್ರೆ ಮೋಸ್ಟ್ಲಿ ಪಬ್ಲಿಕ್ ಒಪಿನಿಯನ್ ನಾವು ಸ್ಟ್ರಾಂಗ್ ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಮಾಡಬೇಕು ಆದರೆ ಇದುವರೆಗೆ ಈ ವಿಷಯದಲ್ಲಿ ಯಾವುದೇ ಕೂಡ ಪಬ್ಲಿಕ್ ಒಪಿನಿಯನ್ ಆಗ್ತಾ ಇಲ್ಲ ಕೇವಲ ಭಾಷೆಯ ವಿಷಯದಲ್ಲಿ ಮಾತ್ರ ನಾವು ಮಲ್ಟಿಪ್ಲೆಕ್ಸ್ ಹೋರಾಟಿ ಕನ್ನಡ ಚಿತ್ರಗಳು ಇಷ್ಟು ದಿವಸ ಕಡ್ಡಾಯವಾಗಿ ಪ್ರದರ್ಶನ ಮಾಡಬೇಕು ಅಂತ ಈ ಕನ್ನಡ ಬೇರೆ ರಾಜ್ಯದಲ್ಲಿ ಹೆಂಗೋ ಗೊತ್ತಿಲ್ಲ ನಮ್ಮ ಬೆಂಗಳೂರಿಗರು ಕೆಲವೊಬ್ರು ಅಂತೂ ಭಾಷೆ ನೆಲ ಜಲ ಅಭಿಮಾನ ಬಂದು ಹೋರಾಟ ಅಭಿಮಾನವೇ ಇಲ್ಲ ಜನಗಳಿಗೆ ಒಂದ್ ರೀತಿ ಹೋರಾಟ ಜಗಳ ಒಂಥರ ಚೀಪ್ ಕಾಣ್ಕೊಂಡ್ ಬಿಡ್ತಾರೆ ಜನ ಇಲ್ಲಿರೋರು ಮೆಂಟಾಲಿಟಿನೇ ಬೇರೆ ಆಗ್ತಿದೆ ಬರ್ತಾ ಬರ್ತಾ ಏನ್ ಹೇಳ್ತೀರಾ ಸರ್ ಮೇಡಮ್ ಈಗ ಜನಗಳಲ್ಲಿ ಇದು ಮುಖ್ಯವಾಗಿ ಹೋರಾಟದ ಮನೋಭಾವ ಬರಬೇಕು ನಮ್ಮಲ್ಲಿ ದುರಂತ ಅಂದರೆ ಹೋರಾಟ ಮಾಡುವಂಥವ್ರನ್ನು ಕೂಡ ಏನೋ ಮಾಡಿ ಅವ್ರನ್ನೂ ಕೂಡ ಬಾಯಿ ಮುಚ್ಚಿಸ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಬೆಳೆದು ಬಂದ್ಬಿಟ್ಟಿದೆ ಇವತ್ತು ಹೀಗಾಗಿ ಏನಾಗಿದೆ ಇಲ್ಲ ಕೇಸುಗಳು ಹಾಕ್ಬೋದು ಇಲ್ಲ ಆಮಿಷಗಳನ್ನು ಒಡ್ಡೋದು ಆಗಿ ಒಂದು ಹೇಳಿದಲ್ಲ ಕೆಲವರು ಕನ್ಸ್ಯೂಮರ್ ಫೋರಂಗೆ ಕೂಡ ಹೋಗಿದ್ದಾರೆ ನೀರನ್ನು ಕೊಡಬೇಕು ಅಂತ ಆದರೆ ಎನ್ಫೋರ್ಸ್ ಆಗ್ತಾ ಇಲ್ಲ ಇವತ್ತು ಕಾರ್ಪೊರೇಷನ್ ಇವತ್ತು ಏನಾಗಿದೆ ಕಾರ್ಪೊರೇಷನ್ ಇರ್ಬೋದು ಡೆಪ್ಯೂಟಿ ಕಮಿಷನರ್ ಇರ್ಬೋದು ಪೊಲೀಸ್ ಇರ್ಬೋದು ಅವರ ಕರ್ತವ್ಯವನ್ನು ಅವರು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಹೀಗಾಗಿ ಏನಾಗಿದೆ ಜನಗಳಿಗೆ ತೊಂದರೆ ಆಗ್ತಾ ಇದೆ ಆಮೇಲೆ ಯು ರೇಸ್ಡ್ ಒನ್ ಪಾಯಿಂಟ್ ಬ್ರೇಕ್ ಹೋಗೋಕ್ಕಿಂತ ಮುಂಚೆ ನೀವು ಒಂದು ಪಾಯಿಂಟ್ ನ ರೇಸ್ ಮಾಡಿ ಒಂದು ಪ್ರಾಪರ್ ಅಲ್ಲಿ ಫೈರ್ ಎಕ್ಸಿಟ್ ಜಾಗ ಇಲ್ಲ ಸೇಫ್ಟಿ ಅಂತ ನಾವು ಬಟ್ ಆಕ್ಚುಲಿ ಇಲ್ಲ ಯಾಕೆ ಏನ್ ಮಾಡ್ತಾರೆ ಬಂದಿರುವಂತ ದುಡ್ಡನ್ನ ಏನ್ ಮಾಡ್ತಾರೆ ಎಲ್ಲಿ ಹೋಗುತ್ತೆ ಅನ್ನೋದನ್ನು ಕೂಡ ನಾವು ಪ್ರಶ್ನಿಸ್ಬೇಕಾಗತ್ತೆ ಯಾವಾಗ ಜನರಿಗೆ ಅಲ್ಲಿ ರಕ್ಷಣೆ ಸಿಗ್ದಾಗ ಮಂತ್ರಿ ಮಾಲ್ ನಲ್ಲಿ ಆದಂತ ಘಟನೆ ಬಹುಶಃ ಅವತ್ತು ದೊಡ್ಡದಾಗ ಆಗ್ಲಿಲ್ಲ ಬಟ್ ಒಂದು ರೀತಿ ಎಸ್ಕೇಪ್ ಆದ್ರೆ ಅದೇ ಜನ ಒಂದ್ಸಲ ಈ ತರ ಸಮಸ್ಯೆಗಳಾದಾಗೆ ಪಾಠ ಕಲಿಯೋದು ಕಲಿಯುವುದಿಲ್ಲ ಮೇಡಮ್ ಈಗ ಆಯಿತು ದೆಹಲಿಯಲ್ಲಿ ಇನ್ನೂರು ಜನ ದುರಂತದಲ್ಲಿ ಸತ್ರು ಆಗಲಿಲ್ಲ ಈಗ ಏಳು ಸ್ಕ್ರೀನ್ ಇರ್ತಕ್ಕಂಥ ಮಲ್ಟಿಪ್ಲೆಕ್ಸಲ್ಲಿ ಒಂದು ಸಮಯದಲ್ಲಿ ಒಂದು ಶೋ ನಡೀತಾ ಇದೆ ಅಂತಂದರೆ ಹೆಚ್ಚು ಕಮ್ಮಿ ನಾಲ್ಕರಿಂದ ಐದು ಸಾವಿರ ಜನ ಇರ್ತಾರೆ ಮತ್ತು ಮಾಲಲ್ಲಿ ಸೇರಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಇರ್ತಾರೆ ಒಂದು ಫೈರ್ ಆಕ್ಸಿಡೆಂಟ್ ಆದರೆ ಸ್ಟಾಂಪೀಡ್ ಅಂತ ಹೇಳ್ತೀವಿ ಅಂದರೆ ಹೊರಗಡೆ ಹೋಗಲಿಕ್ಕೆ ಎಕ್ಸಿಟ್ಸ್ ಎಷ್ಟಿದೆ ಸ್ಟೇರ್ ಕೇಸುಗಳು ಎಷ್ಟಿದೆ ಎಮರ್ಜೆನ್ಸಿ ಸ್ಟೇರ್ ಇಲ್ಲ ರಿಕ್ವೈರ್ಡ್ ನಂಬರ್ ಆಫ್ ಇಲ್ಲ ಎಲ್ಲದನ್ನು ಕೂಡ ಕಾಂಪ್ರಮೈಸ್ ಮಾಡಿದ್ದಾರೆ ನಮ್ಮ ಅಧಿಕಾರಿಗಳು ಏನು ಲೈಸೆನ್ಸ್ ಕೊಟ್ಟು ಅವ್ರು ಆಕ್ಯುಪೆನ್ಸಿ ಕೊಡಬೇಕಾದ್ರೆ ಇವನ್ನೆಲ್ಲ ನೋಡಬೇಕಾಗ್ತದೆ ಸೇಫ್ಟಿ ಹೇಗಿದೆ ಫೈರ್ ಎಕ್ಸಿಟ್ಸ್ ಇದೆಯಾ ಮತ್ತು ಲಿಫ್ಟ್ಗಳು ಇವನ್ನೆಲ್ಲದನ್ನು ಕೂಡ ಮಾಡಬೇಕಾಗ್ತದೆ ಎಲ್ಲಿ ಯಾವುದನ್ನು ಕೂಡ ಇವರು ಯಾವ ಅಧಿಕಾರಿಗಳು ಕೂಡ ಅವರ ಕರ್ತವ್ಯವನ್ನು ನಿರ್ವಹಿಸಿದೆ ಇವತ್ತು ಜನಗಳ ಜೀವದ ಜೊತೆ ಚಲ್ಲಾಟವನ್ನು ಇರ್ತಕ್ಕಂಥದ್ದು ಈ ಅಧಿಕಾರಿಗಳ ಮೇಲೆ పార్కింగుಗಳಲ್ಲೂ ಕೂಡ ಸೊಲಗೆ ನಡೀತಾಯಿದೆ ಇವತ್ತು ನಾನು ಒಂದು ಫಿಲಂ ನೋಡಬೇಕು ಅಂತಂದ್ರೆ ಪಾರ್ಕಿಂಗ್ 100 ರಿಂದ 150 ರೂಪಾಯಿ ಬರೀ ಪಾರ್ಕಿಂಗ್ ಫೀಸ್ ಅದು ಒಂದು ಕಡೆ ಆದ್ರೆ ಅದು ಒಂದ್ ಕಡೆ ಆದ್ರೆ ನೀವೇನಾದ್ರು ಏನಾದರೂ ತಾಸು ಮೂರ್ ತಾಸು ಮಾಲ್ ಅಲ್ಲೇ ಇದ್ರೆ ಅಲ್ಲಿ ಹಾರ್ಸ್ ಕೂಡ ಲೆಕ್ಕ ಹಾಕಿರ್ತಾರೆ ನೀವಿಷ್ಟ ಆಸಂದ್ರೆ ಇಷ್ಟ ಕಟ್ಟಬೇಕು ಇಷ್ಟ ಆಸಂದ್ರೆ ಇಷ್ಟ ಕಟ್ಟಬೇಕು ಬರೀ ನೇರ ಟ್ರ್ಯಾಕ್ ಆಗಿ ದبದಂಗು ಇರಬೇಕು ಇನ್ನ ಅಲ್ಲೇ ಇರ್ಲಿ ನಮ್ಮ ಲಾಬ ಆದಂಗು ಇರ್ಬೇಕು ಇದು ರೋಗಶವಾಗಿ ಇದು ನಡೀತಾ ಇರೋದು ಯಾವ ಮನಸ್ಸೋ ಮನಸ್ಸಿಂದ ನಡೀತಾ ಇಲ್ಲ ಈಗ ನೋಡ್ರಿ ನಾನು ಹೇಳ್ತೀನಿ ಈಗ ನಾನು ಈ ಹಿಂದೆ ಒಂದು ಮಾತು ಹೇಳಿದ್ದೆ ಯಾವ ಸರ್ಕಾರಿ ಸೌಮ್ಯದಲ್ಲಿ ಇರ್ತಕ್ಕಂಥ ಪ್ರದೇಶಗಳು ಮಾಲ್ಗಳು ಥಿಯೇಟರ್ಗಳು ಇನ್ನೊಂದು ಹೋಟೆಲ್ಗಳು ಇನ್ನೊಂದು ಏನೋ ಒಂದು ಸರ್ಕಾರದ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇರ್ತೀವಿ ನಮ್ಮ ನಾಮ್ಸ್ ನಾಮ್ಸ್ಗಳನ್ನು ಯಾರು ಪರಿಪಾಲನೆ ಮಾಡಲ್ವೋ ಅವರಿಗೆ ಇಮಿಡಿಯಟ್ ಆಗಿ ನೀರನ್ನ ಕಟ್ ಮಾಡಿ ವಾಟರ್ ಸಪ್ಲೈ ನಿಲ್ಲಿಸಿ ಕರೆಂಟ್ ಸಪ್ಲೈ ಮಾಡೋದನ್ನ ನಿಲ್ಲಿಸಿ ಇವೆರಡನ್ನ ಮಾಡಿ ಆಟೋಮೆಟಿಕ್ ಆಗಿ ದಾರಿಗೆ ಬಂದೇ ಬರ್ತಾರೆ ಬಟ್ ಅಂದ್ರೆ ಸಿಸ್ಟಮ್ ಓಕೆ ಈಗ ಸಮಸ್ಯೆ ಮುಂದೆ ಇದೆ ಆ ಸಮಸ್ಯೆಯನ್ನ ನಾವ್ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಟ್ಲೀಸ್ಟ್ ಅದಕ್ಕೆ ಒಂದು ಕ್ರಮ ಅನ್ನೋದು ತೆಗೆದುಕೊಳ್ತಾರ ಮುಂದಿನ ದಿನಗಳಲ್ಲಿ ಅಥವಾ ದಿಸ್ ಇಸ್ ವಾಟ್ ಇದೆ ವಾಸ್ತವನ ಏನು ನನಗನ್ಸೋದು ಈ ಕೆಲವು ಬಸ್ನಲ್ಲಿ ಪ್ರಯಾಣ ಮಾಡೋ ಈಗ ರಾಜಹಂಸ ಐರಾವತ ಬಸ್ಗಳನ್ನು ಪ್ರಯಾಣ ಮಾಡೋಕೆ ಏನು ಮಾಡ್ತಾರೆ ಟಿಕೆಟಿನ ಜೊತೆ ಒಂದೊಂದು ಬಾಟ್ಲು ನೀರು ಕೊಡ್ತಾರೆ ಗೊತ್ತಿರುವ ನೀವು ಪ್ರಯಾಣ ಮಾಡಿದರೆ ಅದೇ ಥರ ಈ ಅಟ್ಲೀಸ್ಟ್ ಬೇರೆ ಯಾವುದರಲ್ಲೂ ಆಗದಿದ್ರು ಈ ಒಂದೊಂದು ಟಿಕೆಟ್ ಜೊತೆ ಒಂದೊಂದು ಬಾಟ್ಲು ನೀರು ಕೊಟ್ಟರೆ ಅದರಿಂದ ಏನಾದರೂ ಒಂದಷ್ಟು ಅಂದ್ರೆ ಅಂದರೆ ಆಡಿಯನ್ಸಿಗೆ ಏನಾದ್ರೂ ಹೆಲ್ಪ್ ಆಗ್ಬೋದೇನೋ ಅನ್ನೋದು ಒಂದು ಇನ್ನು ಬೇರೆ ರೇಟ್ಗಳ ವಿಚಾರದಲ್ಲಿ ಏನೂ ಮಾಡೋಕ್ಕಾಗಲ್ಲ ಇದನ್ನು ಸರ್ಕಾರವೇ ಹತೋಟಿಗೆ ತರಬೇಕು ಅಥವಾ ಕಾರ್ಪೊರೇಷನ್ ಇಂಥವ್ರೇ ಇದು ಮಾಡಬೇಕು ಯಾಕೆ ನೀವು ಹತ್ತು ರೂಪಾಯಿಗೆ ಇನ್ನೂರು ರೂಪಾಯಿ ಯಾಕೆ ಮಾಡ್ತೀರಾ ಅನ್ನೋದನ್ನ ಅವ್ರು ಕೇಳಬೇಕು ಪಬ್ಲಿಕ್ ಏನು ಮಾಡ್ತಾರೆ ಅವ್ರಿಗೆ ಅನಿವಾರ್ಯತೆ ಇರುತ್ತೆ ಕೆಲವೊಂದು ಸರಿ ಮರ್ಯಾದೆ ಪ್ರಶ್ನೆ ಪಕ್ಕದಲ್ಲಿದ್ದವ್ರು ಏನಂದ್ಬಿಡ್ತಾರೋ ಬಾರ್ಗೇನ್ ಮಾಡಿದ್ರೆ ಏನಂತಾರೋ ಇವೆಲ್ಲ ಇರುತ್ತೆ ಅವ್ರು ಇದು ಮಾಡ್ತಾರೆ ಇದನ್ನ ಕಂಟ್ರೋಲ್ ಮಾಡ್ಬೇಕಾಗಿ ಅಲ್ಲ ಒಂದು ವೇಳೆ ಸರ್ಕಾರನು ಕ್ರಮ ತಗೊಂಡ್ರು ಕೂಡ ಎಲ್ಲ ಒಂದ್ ಕಡೆ ಅವ್ರ ಮೇಲೂ ಕೂಡ ಪ್ರೆಷರ್ ಬೀಳುತ್ತೆ ಯಾಕಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳು ಇರೋದು ಅಲ್ಲಿ ಒಂದ್ ಕಮರ್ಷಿಯಲ್ ಏನ್ ಮಾಡ್ತಾ ಇದಾರೋ ಅವರ ಪ್ರೆಷರ್ ಬೀಳುತ್ತೆ ಕೂಡ ಇವ್ರ ಮೇಲೆ ಸಹಜವಾಗಿ ಅವ್ರ ಕ್ರಮ ಆಗ್ತಾ ಇಲ್ಲ ತಗೊಳ್ಳೆ ಜನ ಕೌನ್ಸಿಲರ್ಸ್ ಇದ್ದಾರೆ ಮೇಡಮ್ ನಾವು ನೀವೆಲ್ಲ ವೋಟ್ ಹಾಕಿದೀವಿ ತಾನೆ ಅಲ್ಲಿ ಹಾಕಿದೀವಿ ತಾನೆ ಸೊ ನಾವುಗಳು ಫಸ್ಟ್ ನಮ್ಮ ಕೌನ್ಸಿಲರ್ಸ್ ಗಳನ್ನ ಕೇಳಲ್ಲ ಮೇಡಮ್ ಅವರುಗಳು ಎಲ್ಲರೂ ಸೇರ್ಕೊಂಡು ಪ್ರೊಟೆಸ್ಟ್ ಮಾಡ್ಲಿ ಮೇಡಮ್ ಎಲ್ಲಾ ಕಡೆಗೂ ಮಾಲು ಮಾಲ್ಗಳಲ್ಲಿ ಅಷ್ಟೇ ಅಂತಲ್ಲ ಓರ್ ಮಂತ್ರಿ ಮಾಲೋ ಅಲ್ಲ ಅಷ್ಟೇ ಅಲ್ಲ ತುಂಬಾ ಜನದ ಕಡೆ ಇಂಥದವ್ರು ಇದಾರೆ ಈಗ ನೋಡ್ರಿ ಮೊದ್ಲು ಮಾಲ್ಗಳ ಪ್ರವೃತ್ತಿ ಬರೀ ಕರ್ನಾಟಕ ಬೆಂಗಳೂರಿಗೆ ಅಷ್ಟೇ ಸೀಮಿತವಾಗಿತ್ತು ಈಗ ಮೈಸೂರಲ್ಲಿದೆ ಮಂಗ್ಳೂರ್ನಲ್ಲಿ ನಾನು ಕೇಳೋದು ಎಲ್ಲೋ ಒಂದು ತಮಿಳ್ನಾಡು ಪಕ್ಕದ ರಾಜ್ಯದಲ್ಲಿ ಒಂದು ರೂಲ್ಸ್ ಅನ್ನ ತಂದು ಡಿಸಿಪ್ಲಿನ್ ತರ್ತಾರೆ ಕರ್ನಾಟಕದಲ್ಲಿ ಯಾಕೆ ಆಗುತ್ತಿಲ್ಲ ಅದೆಲ್ಲ ಬಿಡಿ ಸರ್ ಟಿಕೆಟ್ ವಿಚಾರ ಕನ್ನಡ ಸಿನಿಮಾಗೆ ಒಂದು ಟಿಕೆಟ್ ಹಿಂದಿ ಸಿನಿಮಾಗೆ ಒಂದು ಟಿಕೆಟ್ ಇಂಗ್ಲಿಷ್ ಸಿನಿಮಾಗೆ ಒಂದು ಟಿಕೆಟ್ ಈಗ ಬಂದಿರತಕ್ಕಂತ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಆಗಿದ್ದಾರೆ ಮೊನ್ನೆ ಅವರ ಮಗನ ಸಿನಿಮಾ ರಿಲೀಸ್ ಆದಾಗ್ಲೂ ಕೂಡ ಆಗಿರ್ತಕ್ಕಂಥದ್ದು ಸಿನಿಮಾ ರಂಗ ಇದೊಂದೇ ಅಲ್ಲ ಸಿನಿಮಾ ಇನ್ನೂ ಬೇರೆ 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 ಹಂತದಲ್ಲಿ ಯಾವ್ಯಾವ ಸಮಸ್ಯೆಗಳಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ ಅವರಿಗೆ ಈ ಒಂದು ಬಜೆಟ್ ಆಗ್ತಿದ್ದಂಗೆ ನಮ್ಮನ್ನ ಕರೆದಿದ್ದಾರೆ ಬನ್ನಿ ಕೂತ್ಕೊಂಡು ಮಾತಾಡೋದಕ್ಕೆಲ್ಲ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡು ಬನ್ನಿ ನೀಟಾಗಿ ಹ್ಯಾಂಡಲ್ ಮಾಡೋಣ ಅಂತ ಹೇಳಿದಾರೆ ಬಟ್ ಏನೇ ಆಗಬೇಕಾದ್ರು ಇವರೇನಿದಾರಲ್ಲ ಅವರು ಅವರು ನಿರ್ಮಾಪಕರು ಹಂಚಿಕೆದಾರರು ಮತ್ತು ಪ್ರದರ್ಶಕರು ಈ ಮೂರು ಸೇರಿ ಒಂದು ವಾಣಿಜ್ಯ ಮಂಡಳಿ ಈ ಮೂರು ವಲಯದಿಂದ ಸೊ ಮೂರ್ರ ಬಗ್ಗೆ ಸಂಪೂರ್ಣವಾದಂಥ ಪರಿಜ್ಞಾನ ರೀಚಬಲ್ ಈಸ್ ರೀಚಬಲ್ ಟು ಪೀಪಲ್ ಜನಗಳ ಸಮಸ್ಯೆಗೆ ಮುಂದಾಗ್ತಿದ್ದಾರೆ ಕುಮಾರಸ್ವಾಮಿ ಬಂದು ಇನ್ನು ಸ್ವಲ್ಪ ಸಮಯ ತಗೊಳ್ಬಹುದು ಅವ್ರಿಗೂ ಕೂಡ ನಾವು ಸಪೋರ್ಟ್ ಮಾಡಬೇಕು ಆದ್ರೆ ಅಟ್ ದ ಸೇಮ್ ಟೈಮ್ ಅವ್ರಿಗೂ ಒಂದು ಪ್ರೆಷರ್ ಅನ್ನೋದಿರಲ್ವಾ ಮೇಡಮ್ ಪ್ರೆಜರ್ಸ್ಗಳಿಗೆಲ್ಲ ಬಗ್ಗ ಅಂತ ಸೇಮ್ ಅಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಮೇಡಮ್ ಯಾಕಂದ್ರೆ ಅವರು ಅವ್ರ ಮಗನ ಸಿನಿಮಾಗೆ ಕೆಲವೊಂದು ವಿಚಾರದಲ್ಲಿ ತೊಂದರೆ ಆಯ್ತು ಆ ಸಂದರ್ಭದಲ್ಲಿ ಮಂಡಲ ಆಗ್ಬಿಟ್ರು ಅವರು ಯಾವ ಮಟ್ಟಕ್ಕೆ ಮಂಡಲ ಆದರು ಅಂದ್ರೆ ಇದನ್ನೆಲ್ಲ ಯಾವಾಗ ಸರಿಪಡಿಸ್ಬೇಕು ಅಂತ ಹೇಳಿದ್ರು ಈಗ ಒಳ್ಳೆ ಕಾಗೆ ಕೂತ್ಕೊಳ್ಳೋಕೊಟ್ಟಂಗೆ ಮುರಿಯಕ್ಕೆ ಸರೋಯ್ತು ಅನ್ನೋದು ಒಳ್ಳೆ ಸಂದರ್ಭ ಆಗುತ್ತೆ ರಾಜಕಾರಣದಲ್ಲಿ ಹೆಂಗೋ ಗೊತ್ತಿಲ್ಲ ನಾನು ಮಾತಾಡಲ್ಲ ಇಲ್ಲಿ ಸಮಸ್ಯೆಗಳು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅವ್ರ ಕಡೆಯಿಂದ ಪರಿಹಾರ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ನಮ್ ಮುಂದೆ ಸಮಸ್ಯೆ ಕಾಣುತ್ತೆ ಸರ್ ಎಲ್ರಿಗೂ ಸಮಸ್ಯೆ ಕಾಣುತ್ತೆ ಇಟ್ ಇಸ್ ವಿಸಿಬಲ್ ಟ್ರಾನ್ಸ್ಪರೆಂಟ್ ಎಲ್ಲೂ ನಮ್ಗೆ ಗೊತ್ತು ಆದ್ರೆ ಆ ಸಮಸ್ಯೆ ನಮ್ಗೆ ಪರಿಹಾರ ಇಲ್ಲ ಎಸ್ಪೆಷಲಿ ಭಾಷೆಗಳ ವಿಚಾರಕ್ಕೆ ಬಂದಾಗ ಟಿಕೆಟ್ ಪ್ರೈಸಸ್ ಆಗಿರ್ಬೋದು ಅಥವಾ ಒಂದೊಂದು ಭಾಷೆ ಸಿನಿಮಾಗಳಿಗೂ ಒಂದೊಂದು ರೀತಿ ಅದನ್ನೂ ಕೂಡ ಅವರು ನೋಡ್ಕೋಬೇಕಾಗುತ್ತೆ ನೋಡ್ಕೋಬೇಕಾಗುತ್ತೆ ಅಂದ್ರೆ ಮೇಡಮ್ ಅವ್ರು ಒಬ್ರೇ ಎಲ್ಲವನ್ನು ಮಾಡೋಕ್ಕಾಗಲ್ಲ ಹೌದು ನಾನು ಯಾಕೆ ನೂರ ತೊಂಬತ್ತೆಂಟು ಜನ ಕೌನ್ಸಿಲರ್ಸ್ಗಳಿದ್ದಾರೆ ಅಂತ ಹೇಳ್ದೆ ಅಂದ್ರೆ ನಾನು ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀನಿ ನಾನು ಯಾವುದೇ ಪಕ್ಷ ಬಟ್ ಎಲ್ಲ ಒಂದ್ ಕಡೆ ಬಿ ಅಲ್ಲಿ ಮೈತ್ರಿ ಇರೋದ್ರಿಂದ ಬಿಬಿಎಂಪಿ ಕೂಡ ಮೈತ್ರಿ ಇರೋದ್ರಿಂದ ಎಲ್ಲ ಒಂದ್ ಕಡೆ ಈ ಸಮಸ್ಯೆ ಸ್ವಲ್ಪ ಬಿ ಬಿ ಎಂ ಪಿ ಮೈತ್ರಿ ಅಂತ ಯಾಕಂತೀರಿ ಈಗ್ಲೂ ಕೂಡ ಮೈತ್ರಿನೇ ಇರೋದು ಹೌದು ಬಿಬಿಎಂಪಿ ಅಂದ್ರೆ ಎಂ ಎರಡೂ ಕೂಡ ಮೈತ್ರಿ ಇರೋದ್ರಿಂದ ಅಂದ್ರೆ ಬಿಬಿಎಂಪಿ ಅಧಿಕಾರಿಗಳು ಸ್ವಲ್ಪ ತರಾಟೆ ವರ್ಗದವ್ರನ್ನ ನೀವು ಮೇಡಂ ಅವ್ರು ಹೆಂಗ್ ಗೊತ್ತಾ ಉತ್ತರ ಕರ್ನಾಟಕದಲ್ಲಿ ಒಂದು ಹೇಳ್ತಾರೆ ಮಖಂಡರ್ನ ಎಬ್ಸ್ಬೋದು ಮಖಂಡರ್ ನಮ್ನ ನಾಟಕ ಮಾಡೋ ನೆಬ್ಸಕ್ ಆಗೋದಲ್ಲ ಹೇಳಿ ಸೊ ಇವ್ರು ಮಖಂಡರ್ ಅಲ್ಲ ಮಖಂಡ್ ನಮ್ನಿ ನಾಟಕ ಮಾಡ್ತಾರೆ ಅವರು ಸೊ ಇಂಥವ್ರನ್ನ ಎಬ್ಬಸ್ಬೇಕು ಅಂದ್ರೆ ಕೌನ್ಸಿಲರ್ಸ್ಗಳು ಮತ್ತೆ ಜನಗಳು 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 ದಂಗೆ ಎದ್ದು ಕೌನ್ಸಿಲರ್ಸ್ ಗಳು ಮುಂದೆ ಕೂತ್ಕೊಂಡಾಗ ಅವ್ರ ಆಟೋಮೆಟಿಕ್ ಆಗಿ ಅವ್ರ ಕಾನೂನು ಏನೇನ್ ಬೇಕು ಅದಕ್ಕೆ ಸರಹದ್ದಲ್ಲಿ ಅವ್ರ ಚೌಕಟ್ಟಿನಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ ಆದ್ರೆ ಅವರು ಕೈ ಒಡ್ಡದನ್ನ ಬಿಡ್ಬೇಕು ಯಾಕಂದ್ರೆ ಬಹಳ ಜನ ಹೌದು ಇಲ್ಲ ನಾನು ಎಲ್ಲರೂ ಹೇಳ್ತಾ ಇಲ್ಲ ಪ್ರಾಮಾಣಿಕ ಬಗೆಹರಿಸಬಹುದು ಈ ಕೈ ಒಡ್ಡದ್ ಮಾತ್ರ ಬಗೆ ಇರಲ್ಲ ಅದಕ್ಕೆ ಈಗ ಅದಕ್ಕೆ ಹಾಸ್ಪಿಟಲ್ ಇಲ್ಲ ಟ್ರೀಟ್ಮೆಂಟ್ ಇಲ್ಲ ಟ್ರೀಟ್ಮೆಂಟ್ ಇಲ್ಲ ಅದಕ್ಕೇನೋ ಟ್ರೀಟ್ಮೆಂಟ್ ಇದ್ರೆ ಅದ್ರದ್ದು ಮೊದಲು ಮೆಡಿಸನ್ ನಾವು ತಗೊಂಡ್ಬಂದ್ಬಿಟ್ಟು ನಾವು ಅಳವಡಿಸ್ಕೋಬೇಕಾಗಿದೆ ಈಗ ಮುಂಚೆ ನಂಬರ್ ಆಫ್ ಶೋಸ್ ಬೇಕು ಕೂಡ ಭಾಳ ರೆಸ್ಟ್ರಿಕ್ಷನ್ಸ್ ಇತ್ತು ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾದರೆ ಮಾರ್ನಿಂಗ್ ಶೋ ಒಂದು ಮತ್ತೆ ಮ್ಯಾಟ್ನಿ ಅಂತಕ್ಕಂಥದ್ದು ಫಸ್ಟ್ ಶೋ ಸೆಕೆಂಡ್ ಶೋ ಈಗ

ದಿನಕ್ಕೆ ಎಂಟು ಶೋ ಮೇಡಮ್ ಇದು ಕಾನೂನಿಗೆ ಸಂಪೂರ್ಣ ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಸರ್ಕಾರ ಏನು ಮಾಡ್ತಾ ಇದೆ ಲಾ ಎನ್ಫೋರ್ಸಿಂಗ್ ಏಜೆನ್ಸೀಸ್ ಏನು ಮಾಡ್ತಾ ಇದ್ದಾರೆ ಇವತ್ತು ಅಂದರೆ ಸ್ಪಷ್ಟವಾದ ಉಲ್ಲಂಘನೆ ಆಗ್ತಾಯಿದೆ ಅಂದರೆ ಈ ಮಾಲ್ ಮಾಲುಗಳಲ್ಲಿ ಏನೋ ಮಲ್ಟಿಪ್ಲೆಕ್ಸ್ಗಳು ಬಂದ ಮೇಲೆ ಈ ನಮ್ಮ ಸಿನಿಮಾ ಟೋ ಇದು ಏನು ಕರ್ನಾಟಕ ಸಿನಿಮಾ ರೆಗ್ಯುಲೇಷನ್ ಆ್ಯಕ್ಟನ್ನ ಯಾವ ಅಂಶಗಳನ್ನು ಕೂಡ ಅವರು ಪಾಲಿಸ್ತಾ ಇಲ್ಲ ನಮ್ಮ ಅಧಿಕಾರಿಗಳು ಕೂಡ ಅವರಿಗೆ ಭಾಳ ಇದು ಇದರಿಂದ ಭಾಳ ಲಾಭದಾಯಕವಾಗಿರೋದರಿಂದ ಆ ಕಾನೂನನ್ನ ಉಲ್ಲಂಘನೆಗಳನ್ನು ನಾನು ಒತ್ತುಂತೀನಿ ಈಗ ಕೇಳಿ ಈಗ ಏನಾಗಿದೆ ಅಂದ್ರೆ ನೀವು ನೀವು ಹೇಳಿದ್ರಿ ಆ ಆಕ್ಟ್ ನ ಉಲ್ಲಂಘನ ಆಗಿದೆ ಅದು ಆಗಿರೋದು 64 ಅಲ್ಲಿ ಫೋರ್ ಅಲ್ವಾ 64 ಅಲ್ಲಿ ಏನು ವಾತಾವರಣ ಇತ್ತು ಅವತ್ತಿನ ಚಿತ್ರಮಂದಿರಗಳ ಪರಿಸ್ಥಿತಿಗಳು ಏನಿತ್ತು ಚಿತ್ರಮಂದಿರಗಳು ಎಷ್ಟು ಇದ್ದವು ಅನ್ನೋದಕ್ಕೆ ಏನ್ ಬೇಕೋ ಅದನ್ನ ಕಾನೂನು ಮಾಡಿದ್ರು ಈಗ ಅದನ್ನ ಮಾಡಿ ಬದಲಾವಣೆ ಮಾಡಬೇಕು ಕಾನೂನನ್ನ ಮತ್ತೆ ಸ್ಪಷ್ಟವಾಗಿ ಮಾಡಿದ್ರೆ ಯಾಕ ಆಗಲ್ಲ ಮೇಡಂ ಆಗುತ್ತೆ ಸರ್ ಅದು ಮಾಡ್ಬೇಕಲ್ಲ ಅವರು ಓಕೆ ಸರ್ ಇದ ಬಗ್ಗೆ ಚರ್ಚೆ ಮಾಡೋಣ ಕಾರ್ಯಕ್ರಮ ಮುಂದುವರಿತೆ ಒಂದು ಚಿಕ್ಕ ವಿರಾಮದ ನಂತರ

ಯಾಕೆ ಒಂದೇ ರುಚಿ ಆಚೆ ಇರುವಂತ ಒಂದು ರುಚಿ ಒಂದೇ ಅದ ಕೆಟ್ಟದಾಗೆ ಇರುತ್ತೆ ಅಂತ ಸರಿ ಹೇಳಿದ್ರೆ ಅದು ನಿಜಾನೇ ಅದು ಆಚೆ ಕಡೆ ಹೋಗ್ತಿರುವಷ್ಟು ತಾಳ್ಮೆ ಇರಲ್ವಲ್ಲ ಅವರಿಗೆ ಚಾಕ್ಲೇಟ್ಸ್ ಕೂಡ ಬಿಡೋದಿಲ್ಲ ನನಗೆ ಇದು ಗೊತ್ತಿರಲಿಲ್ಲ ಏನು ಆರ್ನೂರ ಐವತ್ತು ರೂಪಾಯಿ ಇದನ್ನು ಅದು ಹೊಸದಾಗಿ ಈ ಕಾಂಬೋ ಇರುತ್ತೆ ಇವಾಗ ಅಲ್ಲಿ ಕೂತಿದ ಜಾಗದಲ್ಲೇ ಎಷ್ಟು ಇರ್ತಾರೆ ಅಂತ ಕೆಲವರು ಕೂತಿದ್ ಜಾಗದಲ್ಲೇ ತಂದ್ಕೊಡೋದು ಅದೆಲ್ಲ ಶುರು ಆಗಿದೆ ಈಗ ಒಂದು ಮಾಲ್ ಲೈಫ್ ಶುರುವಾದಾಗ ಇದೆಲ್ಲ ಇರ್ಲಿಲ್ಲ ಬಟ್ ಈಗ ನಿಧಾನವಾಗಿ ಒಂದೊಂದೇ ಒಂದೊಂದೇ ಬಿಸ್ನೆಸ್ ಅದೇ ಡೆವಲಪ್ ಆಗುತ್ತಲ್ಲ ಅದೇ ರೀತಿ ಇವಾಗ ಬಿಸ್ನೆಸ್ ಡೆವಲಪ್ ಆಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ ಸರ್ ಈಗ ಸಮಸ್ಯೆ ಮುಂದೆ ಇದೆ ನಿಮ್ಮ ಪ್ರಕಾರ ನೀವು ಹೇಳ್ತಾ ಇದ್ರ ತುಂಬ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ ಅವರು ಒಂದು ಮಾಡ್ತಾರೆ ಏನೋ ಒಂದು ಮಾಡ್ತಾ ಭರವಸೆ ನಿಮ್ಮಲ್ಲಿ ಇದೆ ಅಂತ ಸಮಸ್ಯಾವಲ್ವ್ ಮಾಡ್ಕೊಳ್ತಾಸ್ ತುಂಬಾ ಚೈನ್ ಸಿಸ್ಟಮ್ ಹೇಳ್ತೀನಿ ಈಗ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈಗ ಬಡ್ಜೆಟ್ ಮತ್ತೆ ಇನ್ನ ಎಲ್ಲಾ ಆಯಾಮಗಳು ಎಲ್ಲಾ ಇಲಾಖೆ ಇಲಾಖಾವಾರು ಸಮಸ್ಯೆಗಳು ಅವ್ರಿಗೆ ಇದ್ದೇ ಇರ್ತದೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆದರೆ ಆದರೆ ಅವ್ರಿಗೆ ಫೀಡ್ ಯಾವ ಯಾವ್ಯಾವ ಹಂತದಲ್ಲಿ ಏನೇನು ಆಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಅವ್ರಿಗೊಂದು ಅರವತ್ತು ಎಪ್ಪತ್ತು ಭಾಗ ನಾಲೆಡ್ಜ್ ಇದೆ ಇನ್ನು ತರ್ಟಿ ಪರ್ಸೆಂಟು ಪ್ರಾಕ್ಟಿಕಲಾಗಿ ನಾವು ಅವ್ರಿಗೆ ಕೂತಿರೋದ್ರಿಂದ ನಮ್ಗಳ್ ಗೊತ್ತಿದೆ ಇದ್ದೆಲ್ಲ ಸಮಗ್ರವಾಗಿ ಮಾಹಿತಿಯನ್ನು ಕೊಡ್ರಿ ಅಂತ ಕೇಳಿದ್ದಾರೆ ಈಗ ಮೊನ್ನೆ ಅವರಿಗೆ ನಾವು ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ವಿ ಅವ್ರಿಗೆ ಸನ್ಮಾನ ಮಾಡಿದ್ವಿ ಆ ಸಂದರ್ಭದಲ್ಲಿ ಅವರು ಓಪನ್ ಹೇಳಿದ್ರು ರಾಮನಗರದಲ್ಲಿ ಐನೂರಲ್ಲ ಒಂದು ಸಾವಿರ ಎಕರೆ ನಿಮಗೆ ಚಿತ್ರನಗರಿ ಮಾಡೋಕ್ಕೂ ಕೂಡ ನಾವು ಮಾಡಿಕೊಡ್ತೀವಿ ಯಾಕಂದ್ರೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಶೂಟಿಂಗ್ಗಳನ್ನು ಮಾಡೋದಕ್ಕೆ ಬೆಂಗಳೂರು ಸಿಟಿನಲ್ಲಿ ಎಷ್ಟು ಕಷ್ಟ ಆಗ್ತಾ ಇದೆ ಈಗ ನಮಗೆ ಕೆಲವು ಆರ್ಟಿಸ್ಟ್ಗಳನ್ನ ನಾವು ಇಂಥ ಜಾಗದಿಂದ ಇಂಥ ಜಾಗ ಶೂಟಿಂಗಿಗೆ ಬಂದ್ರಿ ಅಂದರೆ ಆ ಟ್ರಾಫಿಕ್ಕಲ್ಲಿ ಬರೋ ಅಷ್ಟೊತ್ತಿಗೆನೇ ಮಧ್ಯಾಹ್ನ ಆಗೋಗ್ಬಿಟ್ಟಿರ್ತದೆ ಮಧ್ಯಾಹ್ನ ಊಟ ಮಾಡಿದ್ರು ಎಷ್ಟೊತ್ತಿಗೆ ಅಂತ ಶೂಟಿಂಗ್ ಮಾಡ್ತೀರಿ ಆರು ಗಂಟೆ ಮೇಲೆ ಲೈಟ್ ಹೋಗುತ್ತೆ ಅಥವಾ ಇನ್ನೇನೋ ಸಮಸ್ಯೆಗಳಿರ್ತವೆ ಮತ್ತೆ ಸಾಯಂಕಾಲ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೂ ಟ್ರಾಫಿಕ್ ಜಾಮ್ಗಳು ಅಂತ ತೊಂದರೆ ಆಗಿರೋದ್ರಿಂದ ರಾಮನಗರದಲ್ಲಿ ಅದನ್ನು ಅಂದರೆ ಅವರು ಆ ಹಂತದಲ್ಲೂ ಕೂಡ ಯೋಚನೆ ಮಾಡಿದ್ದಾರೆ ಮಾಡೋದಕ್ಕಿಂತ ಮೈಸೂರಿನ ಮೂರನೇ ಒಂದು ಭಾಗ ಇದು ಅಲ್ವಾ ಸೊ ರಾಮನ ಮಾಡ ಈಗ ನೋಡಿ ಮೈಸೂರು ಆಲ್ರೆಡಿ ಐವತ್ತು ಎಕರೆ ಜಮೀನನ್ನ ಸಿದ್ದರಾಮಣ್ಣ ಅವರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದ ಕೊಟ್ಟಿದ್ದಾರೆ ಓಕೆ ಅದಷ್ಟು ಸಾಕಾಗಲಿಲ್ಲ ಅಂದ್ರೆ ಇಲ್ಲೂ ಕೂಡ ಮಾಡ್ಕೊಳ್ಳಿ ಒಂದು ಸಾವಿರ ಎಕರೆ ಕೊಡ್ತೀನಿ ನೀವು ರಾಮೋಜಿ ಫಿಲ್ಮ್ ಸಿಟಿ ಏನು ಮಾಡ್ಕೊಂಡಿದ್ದೀರಿ ಅದ ಅದೇ ರೇಂಜಲ್ಲೇ ನಮಗೆ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡ್ಬನ್ನಿ ಬನ್ನಿ ಅಂತ ಅಂಬರೀಷ್ ಅಣ್ಣ ಅವ್ರಿಗೆ ಓಪನ್ ಆಗಿ ಹೇಳಿದ್ರು ನೀವು ಬರೀ ಕಲಾವಿದರ ಸಂಘ ಒಂದೇ ಮಾಡಿದಿರಿ ಖುಷಿ ಸಂತೋಷ ಒಂದು ಕಲಾವಿದರ ಸಂಘಕ್ಕೆ ಒಂದು ಬಿಲ್ಡಿಂಗ್ ಕಟ್ಟಿದ್ರಿ ಎಲ್ಲ ಸರಿ ಹಾಗಂತ ಹೇಳಿ ಸುಮ್ಮನೆ ಆ ಈ ಒಂದು ಇದಕ್ಕೆ ಅದಕ್ಕೆ ಚಿತ್ರನಗರಿಗೂ ಕೂಡ ನೀಟಾಗಿ ಒಂದು ಬ್ಲೂ ಪ್ರಿಂಟನ್ನ ರೆಡಿ ಮಾಡ್ಕೊಂಡು ಬನ್ನಿ ಅಂತ ನಮ್ಮ ಅಧ್ಯಕ್ಷರಿಗೆ ಸಾರಾ ಅವ್ರಿಗೆ ಅಂಬರೀಷ್ ಅವ್ರಿಗೆ ಒತ್ತಿ ಒತ್ತಿ ಹೇಳಿದರು ಅಂದರೆ ಆ ಕಾಳಜಿ ಅವ್ರಿಗೆ ಇದ್ದೇ ಇದೆ ಆಮೇಲೆ ಮಾಡೇ ಮಾಡ್ತಾರೆ ಅಂತ ನಾನು ಮಾಡಲ್ಲ ಅಂತ ನಾವು ಇನ್ನೇಂಗೆ ಅನುಕೊಳ್ಳಣ ಮೇಡಂ ಮಾಡ್ತಾರೆ ಬಟ್ ಅವರ ಆ ವಿಚಾರದಲ್ಲಿ ಸ್ವತಂತ್ರವಾಗಿ ಬಿಡಬೇಕು ಆಮೇಲೆ ನಾವು ಇನ್ನೊಂದು ಅಲ್ಲೂ ನೋಡಬೇಕು ಸರ್ ನಾವು ಒಂದ ದೃಷ್ಟಿಯಿಂದ ಮಾತ್ರ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ಬಡೂರು ಎಲ್ಲರೂ ಕೂಡ ಮಾಲ್ಸ್ ಗೆ ಬರೋಕ ಆಗಲ್ಲ ಅಯ್ತಾ ಅಥವಾ ಕೆಲವರು ಅಂಗಡಿಗಳು ಏನ್ ತಗ್ದಿದ್ರು ಆದಷ್ಟು ಸ್ವಲ್ಪ ಮಾಲ್ ಲೈಫ್ ಇರ್ಲಿ ಇವಾಗಿರೋಂತ ಪ್ರೆಸೆಂಟ್ ಮಾಲ್ ಮಾಲ್ಸ್ ಗೆ ಲೈಸೆನ್ಸ್ ಕೊಡಬಾರ್ದು ಅಂತ ಯಾಕೆ ಕೊಡ್ಬಾರದು ಜನಗಳಿಗೆ ಸಮಸ್ಯೆ ಆಗುತ್ತೆ ನಾವು ಎಲ್ಲವನ್ನೂ ನೋಡ್ಬೇಕಾಗತ್ತೆ ನಾವು ಬರೀ ಶ್ರೀಮಂತರ್ನ ಅಥವಾ ಅತಿ ಮಧ್ಯಮ ವರ್ಗದ ಶ್ರೀಮಂತರ್ನ ನೋಡಕ್ ಆಗುತ್ತೆ ಈಗ ಚೆನ್ನೈನಲ್ಲಿ ಮದ್ರಾಸ್ನಲ್ಲಿ ಮುಂದೆಗಡೆ ಎರಡು ರೋಲ್ ಅನ್ನ ಹತ್ತು ರೂಪಾಯಿ ಮಾಡಿದಾರಲ್ಲ ಆ ಕಾನೂನ್ ನೀವು ಇಲ್ಲಿ ತಂದ್ರೆ ನೀವು ಬಡವರು ಶ್ರೀಮಂತರು ಇವರು ಅಂತ ಯಾಕೆ ಡಿಫ್ರೆನ್ಷಿಯೇಟ್ ಮಾಡಕ್ ಹೋಗ್ತೀರಿ ಅವ್ರ ಕೈಗೂ ಎಟ್ಗಂಗ್ ಮಾಡ್ರಿ ಇನ್ನ ಇನ್ನ ರೇಟ್ಗಳು ಇದ್ರದ್ದು ಕಡಿವಾಣ ಹಾಕೋದಿಕ್ಕೆ ಅದಕ್ಕೆ ಏನ್ ಬೇಕು ಅದಕ್ಕೂ ಕಾನೂನು ಏನ್ರಿ ಇರೋರು ಆ ಒಳಗಿರೋರು ಹೊರಗಿರೋರು ಯಾಕಂದ್ರೆ ಒಳಗೆ ಯಾರಿದಾರೋ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಚಿತ್ರರಂಗದ ವಿಚಾರ ಬಂದಾಗ ಚಿತ್ರರಂಗದ ವಿಚಾರ ಬಂದಾಗ ಈ ಹಿಂದೆ ಇದ್ದಂತ ಸಿದ್ದರಾಮಣ್ಣ ನಾವು ನಮ್ಮ ನೀವು ನಂಬಲ್ಲ ನೂರ ಇಪ್ಪತ್ತೈದು ಚಿತ್ರಗಳಿಗೆ ಅವರು ಸಬ್ಸಿಡಿಯನ್ನು ಕೊಟ್ಟರು ಎಪ್ಪತ್ತೈದರಿಂದ ನೂರ ಇಪ್ಪತ್ತೈದು ಅದು ನಮ್ಮ ಸಾರ ಗೋವಿಂದ್ ಅವರ ಅವರ ಒಂದು ಸ್ನೇಹನೋ ಅಥವಾ ಅವರಿಗೆ ಚಿತ್ರರಂಗದ ಬಗ್ಗೆ ಇರ್ತಕ್ಕಂಥ ಕಾಳಜಿನೋ ಅವರು ನಿಮಗೆ ಅವಾಗಿಂದೂ ತಗೊಂಬನ್ನಿ ಎಂಟು ಮೊದಲು ಎರಡನೇ ಮೂರನೇ ಬಡ್ಜೆಟ್ಟಿಂದನು ಇವತ್ತಿಗೆ ಮನೆ ಮಾಡಿದ ಬಡ್ಜೆಟ್ ತನಕನೂ ಚಿತ್ರರಂಗಕ್ಕೆ ಪೂರಕವಾಗಿಯೇ ಇದ್ದರು ಆಯ್ತು ಈಗ ಒಳಗಡೆ ಇನ್ನೇ ಇನ್ನಾರು ಮೇಲ್ಮನೆ ಮೇಲ್ಮನೆಯಿಂದ ಇನ್ನು ಸುಮಾರು ಜನ ಈಗ ಜಯಮಾಲಾ ಮೇಡಮ್ ಈಗ ಅವರು ಮಂತ್ರಿಗಳಾಗಿದ್ದಾರೆ ತುಂಬ ಜನ ಮೇಲ್ಮನೆ ಸದಸ್ಯರುಗಳು ಎಮ್ ಎಲ್ ಎಗಳು ಎಲ್ಲರೂ ಇರೋದ್ರಿಂದ ಪ್ರಾಯಶಃ ಇದು ಸಮಸ್ಯೆ ಆಗಲ್ಲ ಅಷ್ಟೇ ಅಲ್ಲ ನಿಮ್ದು ಚುನಾವಣೆಗಳು ನಡೀತಾ ಇದಾವೆ ಏನಾದ್ರೂ ಈ ಸಿನಿಮಾ ಟಿಕೆಟ್ ವಿಚಾರವಾಗಿ ಬಂದಾಗ ಅಥವಾ ಜನಗಳಿಗೆ ಎಟಕುವಂತ ಬೆಲೆನ ತಂದ್ರೆ ಬಹುಶಃ ಎಲ್ರಿಗೂ ಕೂಡ ಉತ್ತಮ ಆಗಿರುತ್ತೆ ಹಂಡ್ರೆಡ್ ಆಮೇಲೆ ಜನತಾ ನ್ಯಾಯಾಲಯ ಸಾರಿ ಜನತಾ ಚಿತ್ರ ಜನತಾ ಥಿಯೇಟರ್ಗಳು ಅದಕ್ಕೂ ಕೂಡ ಈಗ ಮಾಡಿದ್ದಾರೆ ಪ್ರತಿ ಒಂದು ತಾಲೂಕಿನಲ್ಲೂ ನೀವು ಮಿನಿ ಥಿಯೇಟರ್ ಗಳನ್ನ ಮಾಡಿಸ್ತೀರಿ ಆ ಥಿಯೇಟರ್ ಗಳಿಗೆ ನಾವು ಐವತ್ತು ಲಕ್ಷ ರೂಪಾಯಿನ ಸಬ್ಸಿಡಿ ಹಣ ಇದರಲ್ಲಿ ರೂಪದಲ್ಲಿ ನಿಮ್ಗೆ ಧನ ಸಹಾಯ ಮಾಡ್ತೀವಿ ಅಂತ ಹೇಳಿ ಟ್ಯಾಕ್ಸ್ ಫ್ರೀ ಇಷ್ಟು ವರ್ಷಗಳ ಕಾಲ ಟ್ಯಾಕ್ಸ್ ಆಮೇಲೆ ಒಟ್ಟೊಂದು ಕಂಡೀಷನ್ಸ್ ಇದೆ ಏನು ಪರೋಕ್ಷವಾಗಿ ನಮ್ಮ ಭಾಷೆನೂ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಕಡ್ಡಾಯವಾಗಿ ಕನ್ನಡ ಚಿತ್ರಗಳನ್ನು ಮಾತ್ರ ಪ್ರದರ್ಶನ ಮಾಡಬೇಕು ಮುನ್ನೂರ ಅರವತ್ತೈದು ದಿವಸನು ಅಂದಾಗ ಅದೊಂದು ಸರ್ಕಾರದ ಒಳ್ಳೆ ಚಿಂತನೆ ಅಲ್ವಾ ಅದು ಹೌದು ಒಂದು ಕಡೆ ಬಿಡಿ ಈಗ ವೀಕೆಂಡ್ಸ್ ಬಂದಾಗ ಸಹಜವಾಗಿ ಜನರ ಬೇಡಿಕೆ ಈ ನಮ್ಮಲ್ಲಿ ಹೊರ ರಾಜ್ಯದಿಂದ ಬಂದಿರೋರು ಕೂಡ ಜಾಸ್ತಿ ಇರೋದ್ರಿಂದ ಈ ಬೇರೆ ಬೇರೆ ಸಿನಿಮಾಗಳಿಗೆ ಜಾಸ್ತಿ ಮಾಡಿ ಅವ್ರನ್ನ ಜಾಸ್ತಿ ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡ್ತಾರೆ ನೋಡ್ಲಿ ಅಂತ ಸೊ ಅದಕ್ಕೂ ಕಡಿವಾಣ ಹಾಕ್ಬೇಕು ಮೊದ್ಲು ಕನ್ನಡ ಕನ್ನಡ ಸಿನಿಮಾ ಅಷ್ಟೇ ಮಾಡಕ್ ಆಗಿರೋದು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಆ ಕೋರ್ಟ್ ಓಪನ್ ಆಗಿದ್ದು ಅದಕ್ಕೆನೇನೆ ಇತ್ತು ಅದಕ್ಕೆ ಅದನ್ನು ಮಾಡಕ್ಕೆ ಹೋಗಿದ್ದಕ್ಕೆ ಎಲ್ರಿಗೇ ಹೇರ್ ಕೂತಿರೋದು ಅದಕ್ಕೆ ರಾಜ್ಯ ಸರ್ಕಾರನೇ ಮೊನ್ನೆ ಅವ್ರಿಗೆ ಅಭಿನಂದನೆ ಭಾಷಣ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ರಾಜ್ಯ ಸರ್ಕಾರ ದಯಮಾಡಿ ಈ ವಿಚಾರದಲ್ಲಿ ಇನ್ವಾಲ್ವ್ ಆಗಬೇಕು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಈ ವಿಚಾರದಲ್ಲಿ ಸೆಂಟ್ರಲ್ ಬರಬೇಕು ಬಂದು ನೀವು ಸ್ವಲ್ಪ ಜವಾಬ್ದಾರಿ ತಗೊಂಡು ಮಾಡಿದ್ರೆ ಚಿತ್ರರಂಗ ಸ್ವಲ್ಪ ದಿವಸ ಉಳ್ಕೊಳ್ಳುತ್ತೆ ಕೂಡ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಸಹಜವಾಗಿ ಸಾರ್ವಜನಿಕರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ನಾವು ಪಬ್ಲಿಕ್ ಕಾಲ್ಸ್ ತಗೊಳ್ಳೋಣ ಸರ್ ಮೊದಲಿದಾಗಿ ಪ್ರೇಮ ರಾಮಮೂರ್ತಿ ಅವರು ಕರೆ ಮಾಡಿದರೆ ನಮಸ್ತೆ ಎಸ್ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಎಸ್ ಮೇಡಮ್ ನೀವು ನೋಡ್ತಾ ಇದ್ದೀರಾ ಬಹುಶಃ ಏನು ಟಿಕೆಟ್ ಇನ್ನೂರು ರೂಪಾಯಿ ಒಂದು ಪಾಪ್ಕಾರ್ನ್ ಅಂದ್ರೆ ಅಥವಾ ಒಂದು ಸ್ನಾಕ್ಸ್ ಯಾವ್ದೇ ಇರಬಹುದು ಐನೂರು ರೂಪಾಯಿ ಕೊಟ್ಟು ತಗೊಳ್ಳುವಂತ ಪರಿಸ್ಥಿತಿ ಈಗ ನಮ್ಗೆ ನಿರ್ಮಾಣವಾಗಿದೆ ಏನ್ ಹೇಳ್ತೀರಾ ಈ ಮಾಲ್ ಕಲ್ಚರ್ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ನೀವು ಇನ್ನೂರು ರೂಪಾಯಿ ಅಲ್ಲ ನಾ ಹೇಳ್ತಾ ಇರೋದು ನಿನ್ನೆ 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 ಕತೆ ನಾ ಹೇಳ್ತಾ ನಿನ್ನೆ ಒಂದು ಅಮ್ಮ ಐ ಲವ್ ಯು ಅಂತ ಒಂದು ಕನ್ನಡ ಫಿಲಮ್ ಹೋದ್ವಿ ನಾವು ಹೇಳಿ ಅಲ್ಲಿ ಮುನ್ನೂರ ಇಪ್ಪತ್ತು ರೂಪಾಯಿ ಟಿಕೆಟ್ ಅದಕ್ಕೆ ಮುನ್ನೂರ ಇಪ್ಪತ್ ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ನಾವು ಹೋದ್ವಿ ಆಯ್ತು ನಮ್ಮ ಕನ್ನಡ ಕನ್ನಡ ಅಂತ ಅಂದ್ಬಿಟ್ಟು ನಾವು ಇಷ್ಟಪಟ್ಟು ಹೋದ್ವಿ ಅಲ್ಲಿ ಒಳಗಡೆ ಹೋದ್ಮೇಲೆ ಹೆಂಗೆ ಸುಲಿಗೆ ಮಾಡ್ತಾರೆ ಅಂತಂದ್ರೆ ಅರ್ಧ ಲೀಟರ್ ನೀರಿಗೆ ಅರವತ್ ರೂಪಾಯಿ ತಗೊಂಡಿದ್ದಾರೆ ಆಮೇಲೆ ಒಂದು ಪಾಪ್ಕಾರ್ನ್ ಗೆ ಒಂದು ಪಾಪ್ಕಾರ್ನ್ ಅಲ್ಲ ಅದೇನೋ ಒಂದು ಇದ್ರದ್ದು ಬೇರೆ ಏನೋ ಒಂದು ತಗೊಂಡ್ವಿ ನಾವು ಇನ್ನೂರ ಎಪ್ಪತ್ ರೂಪಾಯಿ ಅದಕ್ಕೆ ಆಮೇಲೆ ಅದನ್ನ ತಗೊಂಡು ನಾವು ಹೊಟ್ಟೆ ಹೊರ್ಕೊಂಡು ತಿಂದ್ವಿ ಅಂತ ಇಟ್ಕೊಳ್ಳಿ ಹೊರಗಡೆ ಬರ್ಬೇಕಾದ್ರೆ ನೋಡಿ ಥಿಯೇಟರ್ ಫುಲ್ಲು ಪಾಪ್ಕಾರ್ನ್ ಆ ಕೊಟ್ಟು ತಗೊಳ್ತಾರೆ ಇಡೀ ಥಿಯೇಟರ್ ಪಾಪ್ಕಾರ್ನ್ ಚೆಲ್ಲಿದ್ದಾರೆ ಥಿಯೇಟರ್ ಫುಲ್ ಕಾಲಿಡಕ್ ಅದೆಲ್ಲ ಚೆಲ್ಲಿದ್ದಾರೆ ನಿನ್ನೆ ಪ್ರತ್ಯಕ್ಷವಾಗಿ ನಾವು ನೋಡಿರೋ ಒಂದು ಚಿತ್ರಣ ಇದು ಅವ್ರು ಹಾಕೊಳದೇ ಚಲೋಗ್ಲಿ ಅಂತ ಮೇಡಮ್ ನಿಮ್ಗೆ ಗೊತ್ತಿಲ್ವಾ ಅದು ಫುಲ್ ತುಂಬಿಸ್ಕೊಡ್ತಾರೆ ಅದನ್ನ ಸಹಜವಾಗಿ ಖಂಡಿತ ಮೇಡಮ್ ಆದ್ರೆ ನೋಡಿ ಹತ್ತು ರೂಪಾಯಿ ನೀರಿಗೆ ಅರವತ್ ರೂಪಾಯಿ ತಗೊಳ್ತಾ ಇದ್ದಾರೆ ನೋಡಿ ಎಷ್ಟು ಸುಲಿಗೆ ಮಾಡ್ತಾ ಇದ್ದಾರೆ ಅಂತ ಕೂಡ ನಿನ್ನೆ ಅರ್ಥ ಆಗುತ್ತೆ ನಿನ್ನೆ ಹೊಟ್ಟೆ ಕೂಡ ನಾವು ನೀರ್ ಕುಡಿದ್ವಿ ಅದು ಹೊರಗಡೆ ಕೇವಲ ಹತ್ತು ರೂಪಾಯಿ ಬಾಟ್ಲ್ ಅದು ಇಲ್ಲಿ ಅರವತ್ ರೂಪಾಯಿ ನಾವು ಕೊಟ್ಟು ನಿನ್ನ ನೀರ್ ಕುಡ್ದಿದ್ದು ನೋಡಿ ಎಷ್ಟು ಸುಲಿಗೆ ಮಾಡ್ತಾ ಇದಾರೆ ಗ್ರಾಹಕರಿಗೆ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಯಾರ್ ಮಾತಾಡ್ತಾರೆ ಮೇಡಮ್ ಒಟ್ಟಿಗೆ ಬಾಟ್ಲು ತಗೋಬೇಕಾದ್ರು ಕೇಳಿದ್ವಿ ನಾವ್ ಹತ್ ರೂಪಾಯಿ ಬಾಟ್ಲಿಗೆ ನೀವು ಅರ್ವತ್ ರೂಪಾಯಿ ಮಾರ್ತಿದಿರ ಅಂತ ಅಲ್ಲ ಈಗ ನಾವು ನಮ್ಮ ಕಂಡ ಮುಂದೆ ಸಮಸ್ಯೆಗಳು ನೂರ ಎಂಟು ಇದಾವೆ ಮೇಡಮ್ ಆ ಸಮಸ್ಯೆಗಳಿಗೆ ನಾವು ಪ್ರಶ್ನೆ ಮಾಡ್ಬೇಕು ಅದ್ರ ಬಗ್ಗೆ ಹೋರಾಟವನ್ನ ಮಾಡ್ಬೇಕು ಇವಾಗ ಎಲ್ಲಾ ಸಂಘಟನೆಗಳ ಆರೋಪ ಏನು ಅಂದ್ರೆ ನಾವು ಹೋರಾಟವನ್ನ ಮಾಡ್ತೀವಿ ಆದ್ರೆ ಜನ ಈಚೆಗೆ ಬರಲ್ಲ ಜನಾನೇ ಹೆಚ್ಚಾಗಿ ಹೋಗಿ ನೋಡೋದು ಸಿನಿಮಾಗಳು ಆದ್ರೂ ಕೂಡ ಬರೋದಿಲ್ಲ ಅಂತ ನಾವು ಕೈ ಜೋಡಿಸಿದ್ರೆ ಅಲ್ಲ ಮೇಡಮ್ ಇದಕ್ಕೊಂದು ಪರಿಹಾರನ ಸಿಗುದು ಮೇಡಮ್ ಥಿಯೇಟರ್ ಕಡೆ ಏನ್ ಮಾಡ್ತಾರೆ ನಾವೇನದಲ್ಲಿ ಮಾತಾಡ್ತಿರ ಪಬ್ಲಿಕ್ ಕೂಡ ಖಂಡಿತ ನಮ್ಗ್ ಸಪೋರ್ಟ್ ಇಕ್ ಬರಲ್ಲ ಅದನ್ನ ಅದನ್ನ ಅवेयरನೆಸ್ ಕಾರ್ಯಕ್ರಮ ನಾವ್ ಮಾಡ್ಬೇಕು ಮೇಡಂ ಖಂಡಿತ ಅवेयरನೆಸ್ ಕಾರ್ಯಕ್ರಮ ನಾವು ಮಾತಾಡ್ಬೇಕಾದ್ರೆ ನಾಲ್ಕು ಜನ ದನಿ ಕೂದ್ರೆ ಅಲ್ಲಿ ದೊಡ್ಡ ಗಲಾಟಿಗೆ ಇಮಿಡಿಯೇಟ್ ಆಗಿ ನಿಲ್ಲಿಸ್โพದ ಅದನ್ನ ಖಂಡಿತ ನಾವು ಕೂಡ ಸಂಘಟನೆಗಳ ಜೊತೆ ಕೈ ಜೋಡಿಸಣ ಮೇಡಂ ಇದಕ್ಕೊಂದು ಕಡಿವಾಣ ಹಾಕೋಣ ಧನ್ಯವಾದಗಳು ಮೇಡಂ ಟಿ5 ಗೆ ಕರೆ ಮಾಡಿ ಮಾತನಾಡಿದಕ್ಕೆ ಓಕೆ ಈಗ ನಮ್ಮ ಜೊತೆ ಆರ್ಥಿ ಅವರು ರಾಜರಾಜೇಶ್ ನಗರದಿಂದ ಕರೆ ಮಾಡಿದರೆ ಮೇಡಂ ನಮಸ್ತೆ ಹಲೋ ಮೇಡಂ

ಈ ಪಾಪ್ಕಾರ್ನ್ ಮತ್ತೊಂದಲ್ಲ ಇನ್ನೇನೇ ಇದ್ರೆ ನೀರು ನೀರ್ ವಾಟರ್ ಬಾಟ್ಲ್ ಕೂಡ ಬಿಡಲ್ಲ ಅದೇ ಒಳಗಡೆ ಕೊಂಡ್ಕೊಂಡ್ ತಿಂದ್ರೆ ಅದೇ ಐಟಮ್ನೆ ನಾವು ಜಾಸ್ತಿ ದುಡ್ಡು ಕೊಟ್ಟು ತಗೊಂಡು ತಗೊಳ್ಬೋದು ಅದೇ ಇಲ್ಲಿ ಹೊರಗಡೆಯಿಂದ ನಾವ್ ತಗೊಂಡೋದ್ರೆ ನಮಗೆ ಬಿಡೋದಿಲ್ಲ ಅದನ್ನ ಬಿಡೋಕೆ ಅಟ್ಲೀಸ್ಟ್ ವಾಟರ್ ಬಾಟ್ಲು ಮಕ್ಳಿಗೆ ತಗೊಂಡೋಗ ವಾಟರ್ ಬಾಟ್ಲು ಅಂತದಕ್ಕೆಲ್ಲಾದ್ರೂ ವ್ಯವಸ್ಥೆ ಮಾಡ್ಬೇಕು ಬಿಡೋದಕ್ಕೆ ಅವ್ರ ಒಳಗಡೆ ತಗೊಂಡೋಗಿ ಅಲ್ಲಿ ದುಡ್ಡು ಕೊಟ್ಟಿ ತಗೊಂಡು ತಿನ್ನೋದಕ್ಕಾದ್ರೆ ಅವ್ರು ಒಳಗಡೆ ಥಿಯೇಟರ್ ಒಳಗಡೆ ಆದ್ರೆ ಬಿಡ್ತಾರೆ ಅದೇ ನಾವು ಹೊರಗಡೆಯಿಂದ ನಾವು ಮನೆಯಿಂದ ತಗೊಂಡೋಗೋದಾದ್ರೆ ಬಿಡೋದಿಲ್ಲ ಇದು ಎರಡ್ರಲ್ಲಿ ವ್ಯತ್ಯಾಸ ಏನು ಅವ್ರಿಗೇನು ದುಡ್ಡು ಬೇಕು ಅಂತ ತಾನೆ ಯಾಕೆ ಅಷ್ಟೊಂದು ಚಾರ್ಜ್ ಮಾಡ್ತಾರೆ ಟಿಕೆಟ್ ಗೆ ದುಡ್ಡು ಅಷ್ಟು ಇಟ್ಬಿಟ್ಟು ಅಲ್ಲಿ ಐಟಮ್ಸ್ ಏನಾದ್ರೂ ಕೊಂಡ್ಕೊಂಡು ತಿನ್ಲಿಕ್ಕೆ ಒಂದಕ್ಕೆ ನಾಲ್ಕ್ ಪಟ್ಟು ದುಪ್ಪಟ್ಟು ಎಲ್ಲ ನಾಲ್ಕ್ ಪಟ್ಟಷ್ಟು ದುಡ್ಡು ಕೊಟ್ಟು ಚಾರ್ಜ್ ಮಾಡ್ತಾರಲ್ಲ ಅದನ್ನ ಸ್ವಲ್ಪ ಕ್ಯಾನ್ಸ್ ನೋಡ್ಬೇಕು ಅದನ್ನ ಅಧಿಕಾರಿಗಳು ಸೂಕ್ತ ಅಧಿಕಾರಿಗಳು ನೋಡಿ ತನಿಖೆ ಮಾಡಿ ಅಷ್ಟೊಂದು ಯಾಕೆ ಚಾರ್ಜ್ ಮಾಡ್ಬೇಕು ಅಂತ ಸ್ವಲ್ಪ ಪರೀಕ್ಷಿಸ್ಬೇಕು ಮೇಡಮ್ ಅಲ್ಲ ನಾವು ಕೂಡ ಜನ ಕೂಡ ಎದುರಬಾರ್ದು ಯಾಕಂದ್ರೆ ಮಾಲ್ ಇರೋದು ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕದಲ್ಲಿ ನಮ್ಗೆ ಕೇಳಿ ಹಾಕಿದ ಅವ್ರನ್ನ ಕೇಳ್ಬೋದು ಯಾಕೆ ನಮಗೆ ಬಿಸಿನೀರ್ ಬೇಕು ಇವಾಗ ಏನೋ ತುಂಬಾ ಅವಶ್ಯಕತೆ ಇರುತ್ತೆ ನಾವು ತಗೊಂಡು ಹೋಗ್ತೀವಿ ಅಂತ ಅವ್ರನ್ನ ಪ್ರಶ್ನೆ ಮಾಡ್ಬೇಕು ಅವರಿಂದ ಬರುವಂತ ಉತ್ತರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಏನ್ ಹೇಳ್ತಾರೆ ಅಂತ ಬಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಏನ್ ಮಾಡ್ಬೋದು ಮೇಡಮ್ ನಮ್ಮನ್ನು ಹೊರಗಡೆ ಕಳಿಸ್ಬೋದು ಅಲ್ವಾ ಅವರನ್ನು ಅವ್ರು ಏನೋ ಒಂದು ಒಂದು ಫ್ರೇಮ್ ಹಾಕೊಂಡಿರ್ತಾರೆ ಸೊ ನಾವ್ ಅದಕ್ಕೆ ನಾವು ಇದ್ ಮಾಡಕ್ ಆಗೋದಿಲ್ಲ ಅದಕ್ಕೆ ನಾವು ಜೊತೆ ಕೊಡ್ತೀವಿ ಪಬ್ಲಿಕ್ ಅಲ್ಲಿನ ಮಾಲ್ನವರು ಅಷ್ಟೇ ಮತ್ತೆ ಈ ಫಿಲಮ್ ಲ್ಯಾಂಡ್ ಅವರು ಅವ್ರೂ ಎಲ್ಲ ಒಂದ್ ಸ್ವಲ್ಪ ಜೊತೆ ಕೊಡಿ ಎಲ್ಲರೂ ಜೊತೆ ಸೇರಿಸಬೇಕು ಕೈ ಸೇರಿಸಬೇಕು ಒಬ್ಬರ ಕೈಯಿಂದ ಮಾಡುವಂತದ್ದಲ್ಲ ಫಿಲಂನವ್ರನ್ನು ನಮ್ ಕನ್ನಡ ಫಿಲಂ ತಿಳ್ಕೊಂಡಿದೀರಾ ಈಗ ಸಿನಿಮಾ ಸಂಘಟನೆ ಆಗಿರ್ಬೋದು ಕನ್ನಡ ಸಂಘಟನೆಗಳಾಗಿರ್ಬೋದು ಅವ್ರು ಯಾವಾಗೂ ಜೊತೆ ಜೊತೆನಲ್ಲೇ ಇರ್ತಾರೆ ಹೋರಾಟವನ್ನ ಮಾಡ್ತಾರೆ ಆದ್ರೆ ಜನ ಹೋರಾಟ ಮಾಡಲ್ಲ ಜನ ಪ್ರಶ್ನೆ ಮಾಡಲ್ಲ ಜನ ಕೂಡ ಮಾಲ್ ಕಲ್ಚರ್ ಗೆ ಅಟ್ರಾಕ್ಟ್ ಆಗಿದ್ದಾರೆ ಹಾ ಹೌದು ಖಂಡಿತ ಆದ್ರೆ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಇವರು ಇದನ್ನೆಲ್ಲ ಇದ್ ಮಾಡ್ಬೇಕು ಇಷ್ಟೆಲ್ಲ ಚಾರ್ಜ್ ಮಾಡಬಾರ್ದು ಅಂತೆಲ್ಲ ಅವರು ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಡ್ಬೇಕು ಖಂಡಿತ ಅದನ್ನ ಅವರು ಒಂದ್ ಸ್ವಲ್ಪ ತಿಳಿಸ್ಕೊಡ್ಬೇಕು ಜನರು ಜಾಗೃತರಾಗ್ತಾ ಇದ್ದಾರೆ ಏನು ಅಂತಂದ್ರೆ ಎಷ್ಟು ಅಂತ ದುಡ್ಡ್ ಕೊಟ್ಕೊಳ್ಳೋದು ಅಲ್ಲಿ ಹೌದು ಮೇಡಂ ಖಂಡಿತ ಥ್ಯಾಂಕ್ ಯು ಮೇಡಂ ಚೀಫ್ ಜೊತೆ ಮಾತನಾಡಿದಕ್ಕೆ ಓಕೆ ಈಗ ನಮ್ ಜೊತೆ ಉದಯ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ಉದಯ್ ಅವ್ರಿಗೆ ನಮಸ್ಕಾರ ನಮಸ್ಕಾರ ಮೇಡಮ್ ಎಸ್ ಎಲ್ಲ ಲೂಟಿ ಮಾಡ್ತಾರೆ ಭಯಂಕರ ಲೂಟಿ ಮಾಡಿ ಒಂದು ಕನ್ನಡ ಪಿಕ್ಚರ್ ಹೋಗಿ ನಾವು ಕನ್ನಡ ಪಿಕ್ಚರ್ ಕನ್ನಡ ಪಿಕ್ಚರ್ ಬಿಟ್ಟು ಬೇರೆ ನೋಡುದಿಲ್ಲ ತುಂಬಾ ಲೂಟಿ ಜನ ಅಲ್ಲಿ ಹೋದ್ರೆ ಒಂದು ಗೆ ಮುನ್ನೂರು ರೂಪಾಯಿ ತಗೊಳ್ತಾರೆ ಒಳಗಡೆ ನಾವು ಬಿಸ್ತೀರ್ ತಗೊಂಡ್ ಬಿಸ್ತೀರ್ ತಗೊಂಡ್ ಬಿಡಲ್ಲ ಮಕ್ಕಳಿದ್ದಾರೆ ಇಬ್ಬರು ಕರ್ಕೊಂಡು ಕರ್ಕೊಂಡ್ರು ಮಕ್ಕಳಿಗೆ ಮಕ್ಕಳಿಗೆಲ್ಲ ನಾವು ಏನೋ ತಿಂಡಿ ತಗೊಳ್ಬೇಕಾಗತ್ತೆ ಸಿಕ್ಕಾಪಟ್ಟೆ ರೇಟು

ಈ ಕರ್ನಾಟಕದಲ್ಲಿ ಇವತ್ತು ಸಿನಿಮಾವನ್ನು ಒಂದು ಇಂಡಸ್ಟ್ರಿ ಅಂತ ಹೇಳಿ ಒಂದು ರೆಕಗ್ನೈಸ್ ಮಾಡಿ ಸರ್ಕಾರ ಮಾಡಬೇಕು ಇದಕ್ಕೆ ಒಂದು ಚಲನಚಿತ್ರ ನಿಯಂತ್ರಣ ಮಂಡಳಿ ಅಂತ ಮಾಡಿ ಥಿಯೇಟರ್ಗಳು ಇದನ್ನೆಲ್ಲದನ್ನು ಕೂಡ ಚಲನಚಿತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಇದನ್ನು ಕೂಡ ಬಂದು ಕಾನೂನನ್ನು ಕಾಂಪ್ರಹೆನ್ಸಿವ್ ಲಾ ಮಾಡಿ ನಿಯಂತ್ರಣ ಮಂಡಳಿ ತರಬೇಕು ಇವತ್ತು ಕರ್ನಾಟಕದಲ್ಲಿ ಜನ ಪ್ರತಿ ವರ್ಷ ನಾಲ್ಕರಿಂದ ಐದು ಸಾವಿರ ಕೋಟಿ ರೂಪಾಯಿಗಳ ತೆರಿಗೆ ಕಟ್ತಾ ಇದ್ದೀವಿ ಸರಿ ಈಗ ನಾಲ್ಕು ಸಾವಿರದಿಂದ ಐದು ಸಾವಿರ ಕೋಟಿ ರೂಪಾಯಿವರೆಗೂ ತೆರಿಗೆ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ತೆರಿಗೆ ಬರ್ತಾ ಇದೆ ಫಿಫ್ತ್ ಲಾರ್ಜೆಸ್ಟ್ ರೆವಿನ್ಯೂ ಅರ್ನಿಂಗ್ ಅಂತಂದ್ರೆ ಇವತ್ತು ಚಲನಚಿತ್ರ ಇವತ್ತು ಮಾಡ್ತಕ್ಕಂಥದ್ದು ಆದರೆ ಸರ್ಕಾರ ಈ ಚಲನಚಿತ್ರಕ್ಕೋಸ್ಕರ ಒಂದು ಡಿಪಾರ್ಟ್ಮೆಂಟ್ ಮಾಡಬೇಕು ಇವತ್ತೇನಾಗಿದೆ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಕೈಯಲ್ಲಿ ಬಂದಿದೆ ಅದಕ್ಕೆ ಅದರದೇ ಆದಂಥ ಮಿನಿಸ್ಟರ್ ಕೂಡ ಇಲ್ಲ ಇಷ್ಟು ದೊಡ್ಡ ಒಂದು ಇಂಡಸ್ಟ್ರಿ ಅಂತ ಮಾಡಿ ಖಂಡಿತ ಬಹುಶಃ ಮುಂತಾದ ದಿನಗಳಿಗೆ ಇದಿಗೆಲ್ಲ ಉತ್ತರ ಕೊಡ್ಬೇಕಾಗುತ್ತೆ ಕಡಿವಾಣ ಶಾರ್ಟ್ ಆಫ್ ಟೈಮ್ ಖಂಡಿತ ಕಾರ್ಯಕ್ರಮ ಮುಕ್ತ ಸಮಯ ಬಂದಿದೆ ಬಹುಶಃ ಮುಂದಿನ ದಿನಗಳಲ್ಲಿ ನೀವೆಲ್ಲ ಹಿರಿಯರಿದೀರ ಜೊತೆಗೆ ಜನ ಕೂಡ ಕೈ ಜೋಡಿಸಿ ಈ ಸಮಸ್ಯೆಯನ್ನು ಪರಿಹಾರ ಮಾಡ್ಬೇಕಾಗತ್ತೆ ಇದೇ ಹೊತ್ತಿನ ವಿಶೇಷ ನಂಬಿಕೆ ಮತ್ತು ವಿಶ್ವಾಸ ನ್ಯೂಸ್ಗಾಗಿ ಗಾಗಿ ನೋಡ್ತಾರಿ ಟಿವಿ ಫೈ ಇದು ವಾಸ್ತವದ ಪ್ರತಿರೂಪ ...